ಪರಿವರ್ತನ ಬದಲಾವಣೆಯತ್ತ ನಮ್ಮ ಚಿತ್ತ ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಿವರ್ತನ ಕೋಟ ಸಹ ಪ್ರಾಯೋಜಕರು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ದೈಜಿವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಚಾನೆಲ್ಗಳು ಅಂತ ಹೇಳಿದರೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜವಾಬ್ದಾರಿಗಳನ್ನು ಎಷ್ಟು ತೋರಿಸ್ತೇವೆ, ನಮ್ಮ ನ್ಯೂಸ್ಗಳನ್ನು ನಾವು ಎಷ್ಟು ಕೊಡ್ತೇವೆ, ನಾವು ವ್ಯೂಸ್ಗಳನ್ನು ಎಷ್ಟು ಹೇಳ್ತೇವೆ, ಇದೆಲ್ಲ ಬಹಳ ಮುಖ್ಯ ಆಗ್ತದೆ. ದೈಜಿವರ್ಲ್ಡ್ ವಾಹಿನಿ ಇವತ್ತೊಂದು ಭಿನ್ನವಾದಂಥ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದೆ. ನಮ್ಮ ವಾಹಿನಿ ಕೇವಲ ನ್ಯೂಸನ್ನು ಕೊಡ್ತಾ ಇಲ್ಲ, ನಮ್ಮ ವಾಹಿನಿ ಕೇವಲ ಚರ್ಚೆಗಳನ್ನು ಮಾಡ್ತಾ ಇಲ್ಲ, ನಮ್ಮ ವಾಹಿನಿ ಜನರ ಆರೋಗ್ಯದ ಕುರಿತಾಗಿ ಕಾಳಜಿಯನ್ನು ವಹಿಸ್ತಾ ಇದೆ. ವಿಶೇಷವಾಗಿ ಇವತ್ತು ಹೆಚ್ಚು ಚರ್ಚೆ ಆಗ್ತಾ ಇರುವಂಥ ವಿಷಯಗಳು ಮಾನಸಿಕ ಆರೋಗ್ಯದ ಕುರಿತಾಗಿ, ನಮ್ಮ ಜನರ ಕುರಿತಾಗಿ ನಮಗೆ ಕಾಳಜಿ ಇದೆ. ನಮ್ಮ ವೀಕ್ಷಕರು ಆರೋಗ್ಯವಾಗಿರಬೇಕು ಅಂತ ನಾವು ಬಯಸ್ತೇವೆ, ನಮ್ಮ ನಾಡು ಸ್ವಸ್ಥವಾಗಿರಬೇಕು ಅಂತ ನಾವು ಇಷ್ಟಪಡ್ತೇವೆ. ಇಂಥ ಒಂದು ಆಲೋಚನೆಯನ್ನು ಇಟ್ಕೊಂಡು ಒಂದು ಸೀರೀಸ್ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಪರಿವರ್ತನ ಬದಲಾವಣೆಯತ್ತ ನಮ್ಮ ಚಿತ್ತ ಅನ್ನುವಂಥ ಒಂದು ಟ್ಯಾಗ್ ಲೈನನ್ನು ಇಟ್ಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ, ಆರಂಭಿಸ್ತಾ ಇದ್ದೇವೆ. ಖಂಡಿತವಾಗಿ ಬದಲಾವಣೆಯ ಅಗತ್ಯ ಇದೆ. ಹೊಸತಕ್ಕೆ ತೆರೆದುಕೊಂಡದ್ದು ನಾವು, ಹೊಸತಕ್ಕೆ ತೆರೆದುಕೊಂಡಾಗ ನಮಗೆ ಇದರ ಅಗತ್ಯ ಬಿತ್ತು. ಸೊ ಇದ ಬದಲಾವಣೆ ಕುರಿತಾಗಿ ನಾವು ಆಲೋಚನೆಯನ್ನು ಮಾಡ್ತಾ ಇದ್ದೇವೆ. ಸೊ ಈಗ ಇವತ್ತು ಈ ಕಾರ್ಯಕ್ರಮದ ಮೊದಲ ಎಪಿಸೋಡನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಪರಿವರ್ತನ, ಪರಿವರ್ತನೆ ಬೇಕು, ನಮ್ಮ ಜನರಿಗೆ ಅಗತ್ಯ ಇದೆ, ಈ ಹೊತ್ತಿನ ಅಗತ್ಯ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ, ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ಒಬ್ಬರು ಮನೋವೈದ್ಯರು ನಮ್ಮ ಜೊತೆಗಿರ್ತಾರೆ. ಅನೇಕ ವಿಚಾರಗಳಿದೆ ವೀಕ್ಷಕರೇ, ಈ ವಿಚಾರಗಳ ಕುರಿತಾಗಿ ಮಾತಾಡೋದಕ್ಕಾಗಿ ತಜ್ಞ ವೈದ್ಯರೊಬ್ಬರು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುವಂಥ ಸಮಯ ಬಂದಿದೆ. ನಮ್ಮ ಮಧ್ಯೆ ಸುಮಾರು 22 ವರ್ಷಗಳ ಸುದೀರ್ಘವಾದಂಥ ಈ ಕ್ಷೇತ್ರದಲ್ಲಿ ಪರಿಣತಿಯನ್ನು ಹೊಂದಿರುವಂಥ ಡಾಕ್ಟರ್ ಪ್ರಕಾಶ್ ತೋಳಾರ್ ಅವರು ನಮ್ಮ ಮಧ್ಯೆ ಇದ್ದಾರೆ. ಮೂಲತಃ ಕುಂದಾಪುರದವರು, ಕುಂದಾಪುರದಲ್ಲಿ ಮಾತಾ ಹಾಸ್ಪಿಟಲ್ನಲ್ಲಿ ಅವರು ಶ್ರೀಮಾತಾ ಹಾಸ್ಪಿಟಲ್ನಲ್ಲಿ ಅವರು ಪಾರ್ಟ್ನರ್ ಆಗಿ ಮತ್ತು ಮನೋವೈದ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸುಮಾರು 22 ವರ್ಷಗಳ ಅನುಭವ. ಅದರ ಜೊತೆ ಜೊತೆಗೇನೆ ಕೋಟದಲ್ಲಿ ಅವರು ಪರಿವರ್ತನಾ ಕೇಂದ್ರವನ್ನು ಆರಂಭಿಸಿದ್ದಾರೆ, ಇದರ ಮೆಡಿಕಲ್ ಡೈರೆಕ್ಟರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದು ಕಳೆದ 7 ವರ್ಷಗಳಿಂದ, ಅಂದರೆ ಸರಿಸುಮಾರು 2015 ಈ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ವಿಶೇಷವಾಗಿ ಲಾಂಗ್ ಟರ್ಮ್, ಬಹಳ ದೀರ್ಘಕಾಲದ ಮನೋರೋಗ ಇರುವಂಥ ವೈದ್ಯ ಚಿಕಿತ್ಸೆಗೆ ಬೇಕಾಗಿರುವಂಥ ಪೇಷೆಂಟ್ಗಳನ್ನು ಗುರುತಿಸುವಂಥದ್ದು, ಆ ಮೂಲಕವಾಗಿ ಅವರಿಗೆ ಟ್ರೀಟ್ಮೆಂಟನ್ನು ಕೊಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸರ್ ನಮಸ್ತೆ. ನಮಸ್ತೆ, ಭಾಳ ಸಂತೋಷ ಆಗ್ತಾ ಇದೆ ನಿಮ್ಮನ್ನು ಕಾರ್ಯಕ್ರಮದಲ್ಲಿ ನೋಡಿ. ಬಹಳ ಜವಾಬ್ದಾರಿಯುತ ಸ್ಥಾನಗಳು ನಿಮ್ಮದೆಲ್ಲ. ಯಾಕೆಂತ ಹೇಳಿದರೆ ಇವತ್ತಿನ ಈ ಕಾಲದ ಅಗತ್ಯತೆಗಳಲ್ಲಿ ಬಹುಶಃ ನಾವು ನೆನೆಸಿದ ಹಾಗೆ ಎಷ್ಟು ಜನ ಈ ಕಾಯಿಲೆಯಿಂದ ಬಳಲ್ತಾ ಇದ್ದಾರೋ ಅಷ್ಟು ವೈದ್ಯರು ನಮ್ಮಲ್ಲಿ ಇಲ್ಲ ಅನ್ನುವಂಥದ್ದು ಒಂದು ವರದಿ ಹೇಳ್ತದೆ. ಖಂಡಿತ ಖಂಡಿತ. ಅಂಥ ಹೊತ್ತಲ್ಲಿ ಬಹಳ ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ರಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಸೊ ಪರಿವರ್ತನೆ ಅನ್ನುವಂಥದ್ದು, ಬದಲಾವಣೆಯತ್ತ ನಮ್ಮ ಚಿತ್ತ ಅನ್ನುವಂಥ ದೈಜಿವರ್ಲ್ಡ್ ವಾಹಿನಿಯ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ನಿಮ್ಮ ಸಹಕಾರದೊಂದಿಗೆ ನಾವು ಪ್ರಾರಂಭಿಸ್ತಾ ಇದ್ದೇವೆ. ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಬೇಕು. ವಿಶೇಷವಾಗಿ ಕಾರ್ಯಕ್ರಮವನ್ನು ನೋಡ್ತಾ ಇರುವಂಥ ವೀಕ್ಷಕರು ಈ ಕಾರ್ಯಕ್ರಮದ ಮೂಲಕವಾಗಿ ಅವರು ಅವರ ಬದಲಾವಣೆಗೆ ಅವರು ಒಡ್ಡಿಕೊಳ್ಳಬೇಕು ಅನ್ನುವಂಥ ಆಶಯ ನಮ್ಮದು. ಸರ್, ನೇರವಾಗಿ ನಾನು ಒಂದು ಕೇಳ್ತೇನೆ, ಯಾಕಂತ ಹೇಳಿದರೆ ಮನೋವಿಜ್ಞಾನ ಅಥವಾ ಮನೋವೈದ್ಯರು ಅಂತ ನೀವು ಏನು ಅಂತ ನೋಡ್ತಾ ಇದ್ದೀರಿ, ಈ ಮಾನಸಿಕ ಆರೋಗ್ಯ ಅಂದರೆ ಏನು ಸರ್? ನಮಗೆ ಒಂದು ಮೂಲ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು. ಬಹಳ ಒಳ್ಳೆಯ ಪ್ರಶ್ನೆ. ಯಾಕಂತ ಹೇಳಿದರೆ ಇವತ್ತಿನ ದಿನಗಳಲ್ಲಿ ಸುಜಿತ್ ಏನಾಗ್ತಿದೆ ಅಂತ ಹೇಳಿದರೆ, ನಾವು ದೈಹಿಕ ಆರೋಗ್ಯದ ಕಡೆ ಮಾತ್ರ ಗಮನ ಕೊಡ್ತಾ ಇದ್ದೀವಿ. ಮಾನಸಿಕ ಆರೋಗ್ಯ ಆಲ್ಮೋಸ್ಟ್ ಅದನ್ನು ಕಡೆಗಣಿಸಲ್ಪಟ್ಟಿದೆ ಅಂತ ಹೇಳ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅದರ ಬಗ್ಗೆ ಅರಿವು ಮೂಡ್ತಾ ಇದೆ. ಹೇಗೆ ನಾವು ದೈಹಿಕವಾಗಿ ಆರೋಗ್ಯವಾಗಿರ್ತೇವೋ ಅದೇ ರೀತಿ ಮಾನಸಿಕವಾಗಿ ಆರೋಗ್ಯವಾಗಿರುವುದು ಕೂಡ ಅಷ್ಟೇ ಮುಖ್ಯ. ಮಾನಸಿಕ ಸ್ಥಿರತೆ ಅಂತ ನಾವು ಹೇಳ್ತೇವೆ. ಈಗ ಯಾವುದೋ ಒಂದು ವಿಷಯವನ್ನು ನೋಡ್ತೇವೆ, ಕೇಳ್ತೇವೆ, ಅದರಲ್ಲಿ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಅಂತ ಸೆಲೆಕ್ಟ್ ಮಾಡುವಂಥದ್ದು, ಅದೇ ರೀತಿಯಲ್ಲಿ ಅದಕ್ಕೆ ರಿಯಾಕ್ಟ್ ಮಾಡುವಂಥದ್ದು, ಒಳ್ಳೆಯ ರೀತಿಯಲ್ಲಿ ರಿಯಾಕ್ಟ್ ಮಾಡುವಂಥದ್ದು, ಸೋಷಿಯಲಿ ಅಕ್ಸೆಪ್ಟೇಬಲ್ ರೀತಿಯಲ್ಲಿ ರಿಯಾಕ್ಟ್ ಮಾಡುವಂಥದ್ದು, ಅಥವಾ ಸಮಾಜಕ್ಕೆ ಕೆಟ್ಟದಾಗುವಂಥ ರೀತಿಯಲ್ಲಿ ರಿಯಾಕ್ಟ್ ಮಾಡುವಂಥದ್ದು, ಇದೆಲ್ಲ ನಮ್ಮ ಮಾನಸಿಕವಾದ ನಮ್ಮ ಮನಸ್ಸಿನಲ್ಲಿ ಏನಿದೆ, ನಾವು ಅದು ಹೇಗೆ ತಗೊಳ್ತೇವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಈ ಆಲೋಚನೆಗಳಲ್ಲಿ ವ್ಯತ್ಯಾಸ ಆದಾಗ, ನಮ್ಮ ಪರ್ಸೆಪ್ಷನಲ್ಲಿ ವ್ಯತ್ಯಾಸ ಆದಾಗ, ಅದು ನಾವು ಹೊರಗಿನ ಪ್ರಪಂಚಕ್ಕೆ ವ್ಯಕ್ತಪಡಿಸೋದ್ರಲ್ಲಿ ಅದರಲ್ಲಿ ನೀವು ವ್ಯತಿರಿಕ್ತವಾದ ರೀತಿಯ ಬದಲಾವಣೆಯನ್ನು ನೋಡ್ತೀರಿ. ಆದ್ದರಿಂದ ಈ ಮಾನಸಿಕವಾಗಿ ನಾವು ಆರೋಗ್ಯವಾಗಿರುವಂಥದ್ದು, ಮಾನಸಿಕವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಇದು ಇವತ್ತಿನ ದಿನಗಳಲ್ಲಂತೂ ನೀವು ನೋಡ್ತಾ ಇರ್ತೀರಿ, ವೆರಿ ಸ್ಟ್ರೆಸ್ಫುಲ್ ಲೈಫ್,
ನಮಗೆ ಬೆಳಗಿಂದ ಸಾಯಂಕಾಲದವರೆಗೆ ಕೆಲವರಿಗೆ ಪುರ್ಸೊತ್ತೇ ಇಲ್ಲ ಅನ್ನುವಂಥ ಒಂದು ದಾವಂತ ಇರ್ತದೆ. ಹೇಗೆ ನಾನು ನಾಳಿನ ಕೆಲಸವೊಂದ ಬಗ್ಗೆ ಇವತ್ತು ನನಗೆ ಆಲೋಚನೆ, ಹೇಗೆ ಮುಗಿಸ್ತೀನಿ, ಹೇಗೆ ಆಗ್ತದೋ ಇಲ್ಲೋ ಅನ್ನುವಂಥ ಆತಂಕ, ಸಣ್ಣ ಸಣ್ಣ ವಿಷಯಗಳಿಗೆ ತುಂಬ ತಲೆ ಕೆಡಿಸ್ಕೊಳ್ಳುವಂಥದ್ದು. ಈವನ್ ವಿದ್ಯಾರ್ಥಿಗಳಲ್ಲೇ ನೋಡ್ತೀರಿ, ಓದುವ ವಿಷಯದಲ್ಲಿ ಸ್ಟ್ರೆಸ್, ಮುಂದೆ ನನ್ನ ಕೈಯಲ್ಲಿ ಆಗ್ತದೋ ಇಲ್ಲೋ ಅನ್ನುವಂಥ ಸ್ಟ್ರೆಸ್, ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಅವಾಂತರ, ಮೊಬೈಲ್ ಅಡಿಕ್ಷನ್ ತುಂಬ ಜನ ಈಗ ನಮ್ಮ ಹತ್ರ ಬರ್ತಾ ಇದ್ದಾರೆ. ಸೊ ಇದೆಲ್ಲ ಪ್ರತಿಯೊಂದು ವಯಸ್ಸಿನಲ್ಲಿ ಕೂಡ ನೀವು ಈ ಮಾನಸಿಕವಾದ ತೊಂದರೆಯನ್ನು ನೋಡ್ಬೋದು. ಸೊ ಆದ್ದರಿಂದ ಮಾನಸಿಕ ಆರೋಗ್ಯ ಅನ್ನೋದು ಬಹಳ ಮುಖ್ಯ. ಯಾಕಂತ ಹೇಳಿದರೆ ಒಂದು ಪ್ರೊಡಕ್ಟಿವಿಟಿ, ಒಬ್ಬ ವ್ಯಕ್ತಿ ಅವನ ಕೆಲಸದಲ್ಲಿ ಒಂದು ಒಳ್ಳೆಯ ಸಾಧನೆಯನ್ನು ತೋರಿಸಬೇಕಾದರೂ ಮಾನಸಿಕ ಆರೋಗ್ಯ ಮುಖ್ಯ. ಗಂಡ ಹೆಂಡತಿ ಮಧ್ಯೆ ಸಂಬಂಧ ಚೆನ್ನಾಗಿರಬೇಕಾದರೂ ಮಾನಸಿಕ ಆರೋಗ್ಯ ಮುಖ್ಯ. ಸೊ ಪ್ರತಿಯೊಂದು ವಿಷಯದಲ್ಲಿ ಕೂಡ ಮಾನಸಿಕ ಆರೋಗ್ಯ ಅನ್ನೋದು ಬಹಳ ಮುಖ್ಯ. ದೈಹಿಕ ಆರೋಗ್ಯ ಎಷ್ಟು ಮುಖ್ಯನೋ ಅಷ್ಟೇ ಮಾನಸಿಕ ಆರೋಗ್ಯ ಮುಖ್ಯ ಅನ್ನುವಂಥದ್ದನ್ನು ಡಾಕ್ಟರ್ ಹೇಳ್ತಾ ಇದ್ದಾರೆ. ಸೊ ಯಾರು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ ವೀಕ್ಷಕರೇ, ನೀವು ಖಂಡಿತವಾಗಿ ಕೂಡ ಈ ಕಾರ್ಯಕ್ರಮದ ಅಗತ್ಯತೆ ಇವತ್ತು ಸಮಾಜಕ್ಕಿದೆ, ಒಂದು ವೇಳೆ ನಿಮಗಲ್ಲದೆ ಇರ್ಬೋದು, ನಿಮ್ಮ ಮನೆಯವರಿಗೆ ಬೇಕಾಗಿರ್ಬೋದು, ಅಥವಾ ನಿಮ್ಮ ಸ್ನೇಹಿತರಿಗೆ ಬೇಕಾಗಿರ್ಬೋದು, ನಿಮ್ಮ ಜೊತೆ ಕೆಲಸ ಮಾಡುವವರಿಗೆ ಬೇಕಾಗಿರ್ಬೋದು, ಖಂಡಿತವಾಗಿ ಈ ಕಾರ್ಯಕ್ರಮ ಮೂಲಕವಾಗಿ ನಾವು ಉತ್ತರವನ್ನು ಕಂಡುಕೊಳ್ತೇವೆ. ಸೊ ಮಾನಸಿಕ ಆರೋಗ್ಯ ಅನ್ನುವಂಥದ್ದು ಬಹಳ ಸ್ಟ್ರೆಸ್ಫುಲ್ ಲೈಫಿಂದ ಬರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಒಂದು ಪ್ರಶ್ನೆ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೇನೆ, ಈಗ ನನ್ನ ಮಾನಸಿಕ ಆರೋಗ್ಯ ಸರಿ ಉಂಟೋ ಇಲ್ವೋ ಅನ್ನುವಂಥದ್ದನ್ನು ನಾನು ಜಡ್ಜ್ ಮಾಡ್ಕೊಳ್ಳಿಕ್ಕಾಗುತ್ತಾ? ಸಿಂಪ್ಟಮ್ಸ್ ಏನು ಗೊತ್ತಾಗುತ್ತೆ ಸರ್? ಏನಾಗ್ತದೆ ಅಂತ ಹೇಳಿದರೆ, ಎಷ್ಟೋ ಸಂದರ್ಭಗಳಲ್ಲಿ ನಿಮಗೆ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದರೆ, ಐ ಆಮ್ ಸ್ಟ್ರೆಸ್ಡ್ ಅಂಥೇಳಿ. ಆಫೀಸ್ನಲ್ಲಿ ಕೆಲಸ ಮಾಡ್ತಿರುವಾಗ ಇಷ್ಟು ದಿನ ನೀವು ಚೆನ್ನಾಗಿ ಕೆಲಸ ಮಾಡ್ತಿದ್ದವರಿಗೆ ಇತ್ತೀಚಿನ ದಿನಗಳಲ್ಲಿ ಆ ಕೆಲಸದಲ್ಲಿ ಏಕಾಗ್ರತೆ ಇರುವುದಿಲ್ಲ. ಬಾಸ್ ಏನಾದರೂ ಹೇಳಿದರೆ ಸಡನ್ನಾಗಿ ಸಿಟ್ಟು ಬರ್ಬೋದು, ಸಡನ್ನಾಗಿ ನೀವು ರಿಯಾಕ್ಟ್ ಆಗ್ತೀರಿ. ಮುಂಚೆ ನೀವು ಆ ರೀತಿ ರಿಯಾಕ್ಟ್ ಆಗಿರೋದಿಲ್ಲ. ಕೆಲಸ ಕೊಟ್ಟಾಗ ಅದು ತುಂಬ ಹೆವಿ ಅನಿಸ್ಬೋದು, ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಅನಿಸ್ಬೋದು. ಕಲೀಗ್ಸ್ ಒಟ್ಟಿಗೆ ನಿಮ್ಮ ಸಂಬಂಧ ಚೆನ್ನಾಗಿಲ್ದಿರ ಸಡನ್ನಾಗಿ ನೀವು ರಿಯಾಕ್ಷನ್ನೇ ನಿಮ್ಮದು ಚೇಂಜ್ ಆಗಿರ್ಬೋದು. ಜನ ಹೇಳ್ತಾರೆ ಆವಾಗ, ಏನು ಮರೆ, ಏನೋ ನಿನ್ನಲ್ಲಿ ವ್ಯತ್ಯಾಸ ಕಂಡಿದ್ದೇವೆ ನಾವು, ಏನೋ ಇತ್ತೀಚೆಗೆ ಸ್ವಲ್ಪ ಸಿಟ್ಟು ಮಾಡ್ತಾ ಇದೆಯಾ, ನಿದ್ದೆ ಸರಿಯಾಗಿ ಬಾರದೆ ಇರ್ಬೋದು, ಊಟ ಮಾಡಲಿಕ್ಕೆ ಮನಸ್ಸಿಲ್ಲದೆ ಇರ್ಬೋದು, ಅಥವಾ ಕೆಲವು ಸಲ ನಿದ್ದೆ ಜಾಸ್ತಿ ಮಾಡ್ತಾರೆ, ಕೆಲವು ಸಲ ಊಟ ಜಾಸ್ತಿ ಮಾಡ್ತಾರೆ, ಇನ್ನೊಬ್ಬರ ಹತ್ರ ಮಾತಾಡಲಿಕ್ಕೂ ಕೆಲವು ಸಲ ಅವಾಯ್ಡ್ ಮಾಡ್ತೀವಿ ಕೆಲವೊಂದು ಸಿಚುವೇಶನ್ಸನ್ನು. ಓಕೆ, ಲೈಫ್ ಬಗ್ಗೆ ಕೆಲವು ಸಲ ಏನಿಲ್ಲ, ಇನ್ನೇನು ಮಾಡಲಿಕ್ಕಿದೆ ಅನ್ನುವಂಥದ್ದು, ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ವಿಪರೀತವಾದ ಆತಂಕ ಆಗುವಂಥದ್ದು, ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿ ಆಗುವಂಥದ್ದು, ಇದೆಲ್ಲ ಹೆಚ್ಚಾಗಿ ನೀವು ನಿಮಗೆ ಗೊತ್ತಾಗ್ತದೆ ಆವಾಗ, ಏನೋ ಸರಿಯಿಲ್ಲ, ನನಗೆ ನನ್ನ ಸಂಬಂಧಗಳನ್ನು ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಕೆಲಸವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ, ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ, ಊಟ ಸರಿಯಾಗಿ ಸೇರ್ತಾ ಇಲ್ಲ, ಸಮಥಿಂಗ್ ಈಸ್ ರಾಂಗ್ ಅಂತ ನನಗೆ ಆವಾಗ ಅನಿಸ್ತದೆ. ಓಕೆ, ಇಲ್ಲ ನನ್ನೊಟ್ಟಿಗೆ ಇದ್ದವರಿಗೆ ಗೊತ್ತಾಗ್ತದೆ, ನನ್ನ ತಂದೆ ತಾಯಿಗೆ, ನನ್ನ ಫ್ಯಾಮಿಲಿ ಮೆಂಬರ್ಸಿಗೆ, ಅಥವಾ ನನ್ನ ಫ್ರೆಂಡ್ಸಿಗೆ ಏನೋ ಇತ್ತೀಚೆಗೆ ಬದಲಾವಣೆ ಆಗ್ತಾ ಇದೆ, ಮುಂಚಿನ ಹಾಗೆ ಇಲ್ಲ, ಸಣ್ಣ ಸಣ್ಣ ವಿಷಯಕ್ಕೆ ಏನೋ ಇವನು ಟೆನ್ಷನ್ ಮಾಡ್ಕೊಂಡಿದ್ದಾನೆ ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ. ಆವಾಗ ನಾವು ಖಂಡಿತವಾಗಿ ಅದ್ರ ಕಡೆ ನಮ್ಗೆ ಗೊತ್ತಾಗ್ತದೆ, ಓ ಸಮಥಿಂಗ್ ಈಸ್ ರಾಂಗ್, ಐ ಹ್ಯಾವ್ ಟು ಕನ್ಸಲ್ಟ್ ಅಂತ. ಓಕೆ ಓಕೆ. ಸೊ ಈಗ ನೀವು ಹೇಳ್ತಾ ಇರೋ ಹೊತ್ತಿಗೆ ನಾನು ನನ್ನನ್ನೇ ಆಲೋಚನೆ ಮಾಡ್ತಾ ಇದ್ದೆ, ಅಯ್ಯೋ ನನ್ನಲ್ಲಿ ಅಂದರೆ, ಯಾಕಂತ ಹೇಳಿದ್ರೆ ನಮಗೂ ಕೂಡ ಕೆಲವೊಂದು ಸರ್ತಿ ನಾವು ಸಡನ್ ರಿಯಾಕ್ಟ್ ಆಗುವಂಥ ಹೊತ್ತಲ್ಲಿ, ಅಥವಾ ನನಗೆ ಆ ಏನೋ ಒಂದು ನನ್ನ ಕಾನ್ಫಿಡೆನ್ಸ್ ಲೋ ಆಗುವಂಥ ಹೊತ್ತಲ್ಲಿ ಖಂಡಿತವಾಗಿ ನಾನು ಆಲೋಚನೆ ಮಾಡ್ಕೊಳ್ಬೇಕಾದ ಅಂದರೆ, ನಾನು ಅಂದರೆ ನಾವು ಯಾರು ಕಾರ್ಯಕ್ರಮ ನೋಡ್ತಾ ಇದ್ದೇವೋ ನಾವೆಲ್ಲರೂ ಆಲೋಚನೆ ಮಾಡ್ಕೊಳ್ಬೇಕಂತ ಅಗತ್ಯ ಇದೆ ಅನ್ನೋದನ್ನು ಹೇಳ್ತಾ ಇದ್ದೀರಿ. ಈಗ ಒಂದು ಪ್ರಶ್ನೆ, ಇದು ಸ್ವಲ್ಪ ಮುಂದೆ ಹೋಗ್ತಾ ಇದ್ದಾನೆ, ಯಾಕಂತ ಹೇಳಿದ್ರೆ ಡಾಕ್ಟ್ರನ್ನು ಯಾವ ಹೊತ್ತಲ್ಲಿ ಕನ್ಸಲ್ಟ್ ಮಾಡಬೇಕಾಗಬಹುದು ಅನ್ನುವಂಥದ್ದು. ಈಗ ನನ್ನ ಯಾವುದೋ ಒಂದು ಸ್ಟ್ರೆಸ್ಸಿಗೆ ನಾನೇ ಸೊಲ್ಯೂಷನನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದಾ? ಸಣ್ಣ ಮಟ್ಟಿನ ಯಾವುದೋ ಒಂದು ನನಗೆ ಗೊಂದಲ ಇದೆ, ಅಥವಾ ನನಗೆ ನಿದ್ದೆ ಕಡಿಮೆ ಆಗ್ತಾ ಇದೆ, ಇದನ್ನು ನಾನು ನನ್ನ ಇಂಡಿವಿಜುವಲ್ ಲೆವೆಲಲ್ಲಿ ನಾನು ಪರಿಹರಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದಾ, ಅಥವಾ ಯಾವ ಹೊತ್ತಲ್ಲಿ ನಾನು ಡಾಕ್ಟರ್ನ ಭೇಟಿ ಆಗಬೇಕು ಅನ್ನೋ? ಖಂಡಿತ, ಈ ಏನಾಗ್ತದೆ ಅಂತ ಹೇಳಿದರೆ, ಯಾವಾಗ ನನಗೆ ಅನಿಸ್ತದೆ ಏನೋ ತೊಂದರೆ ಇದೆ ಅಂತ ಅನಿಸಿದಾಗ ನಾನು ಇಂಟ್ರಸ್ಪೆಕ್ಟ್ ಮಾಡ್ಕೊಳ್ಬೇಕು, ನನಗೆ ನಾನು ಕ್ವಶನ್ ಹಾಕ್ಕೊಳ್ಬೇಕು, ಮತ್ತು ಎಲ್ಲಿ ತೊಂದರೆ ಶುರುವಾಗಿದೆ ಅನ್ನೋದನ್ನು ನಾನು ಹುಡುಕ್ಲಿಕ್ಕೆ ಟ್ರೈ ಮಾಡಬೇಕು. ನನಗೆ ಅದು ಹುಡುಕ್ಲಿಕ್ಕೆ ಸಾಧ್ಯ ಆದರೆ, ಇಫ್ ಐ ಕ್ಯಾನ್ ಫೈಂಡ್ ಔಟ್ ಎಲ್ಲಿ ತೊಂದರೆ ಇದೆ, ಯಾವ ತೊಂದರೆಯನ್ನು ನಾನು ಸರಿ ಮಾಡಿಕೊಳ್ಬೇಕು ಅಂತ ನನಗೆ ಅರ್ಥ ಆದರೆ ಅದನ್ನು ಸರಿ ಮಾಡಿಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡಬೇಕು. ನನ್ನ ಕೈಯಲ್ಲಿ ಆಗದೆ ಇದ್ದರೆ ಗೊತ್ತಿದ್ದವರು ಇರ್ತಾರೆ, ಆ ವಿಷಯದಲ್ಲಿ ಎಕ್ಸ್ಪರ್ಟ್ ಇರ್ತಾರೆ, ಸ್ನೇಹಿತರ ಹತ್ರ ಕೇಳ್ಬೋದು ಅಥವಾ ಸೀನಿಯರ್ಸ್ ಹತ್ರ ಕೇಳ್ಬೋದು, ಹೀಗೆ ಸಮಸ್ಯೆ ಉಂಟು ಏನು ಮಾಡಬೇಕು ಹಂಚ್ಕೊಳ್ಬೇಕು. ಈ ಸಮಸ್ಯೆಯನ್ನು ಹಂಚ್ಕೊಳ್ಳದಿರೋದೇ ದೊಡ್ಡ ಸಮಸ್ಯೆ. ಓಕೆ, ಹಂಚ್ಕೊಳ್ಳದೇ ಇದ್ದಾಗ ಏನಾಗ್ತದೆ, ನನ್ನೊಳಗೆ ಉಳಿದು ಬಿಡ್ತದೆ. ಅದೇ ಇನ್ನೊಬ್ಬರ ಹತ್ರ ಹೇಳ್ಕೊಂಡ್ರೆ ಆವಾಗ ಏನಾಗ್ತದೆ ಅಂತೇಳಿದರೆ, ಅವರು ಏನಾದರೂ ಸಜೆಸ್ಟ್ ಮಾಡ್ತಾರೆ, ಅವರ ಒಪಿನಿಯನ್ ಹೇಳ್ತಾರೆ,
ಆವಾಗ ನಮಗೆ ಆ ಸಮಸ್ಯೆಗೆ ಪರಿಹಾರ ಆಟೋಮ್ಯಾಟಿಕ್ಕಾಗಿ ಸಿಗ್ತದೆ. ಓಹೋ, ಇದು ನನ್ನ ಒಬ್ಬನ ಸಮಸ್ಯೆ ಅಲ್ಲ, ಇವರಿಗೂ ಗೊತ್ತಿದೆ. ಮೆನಿ ಪೀಪಲ್ ಮೈಟ್ ಹ್ಯಾವ್ ಫೇಸ್ ದಿಸ್ ಪ್ರಾಬ್ಲಮ್, ಎಲ್ರಿಗೂ ಆಗಿರ್ಬೋದು ಅಂತ ನನ್ನ ಮನಸ್ಸಿಗೂ ಬರ್ತದೆ. ಆವಾಗ ಅವ್ರು ಸಜೆಷನ್ ಕೊಡ್ತಾರೆ, ಅದೇನು ಅಂಥ ದೊಡ್ಡ ಸಮಸ್ಯೆ ಇಲ್ಲ, ಹೀಗೀಗೆ ಮಾಡು, ಈ ರೀತಿ ಮಾಡು ಅಂದಾಗ ಆ ಸಮಸ್ಯೆಗೆ ಅದು ಓಹೋ ನಾನು ಪರಿಹಾರ ಕಂಡುಕೊಳ್ಬೋದು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತದೆ. ಓಕೆ, ಇದು ಒಂದು ಹಂತ. ಒಂದು ಹಂತ ಫ್ರೆಂಡ್ಸ್ ಒಟ್ಟಿಗೆ ರಿಲೇಟಿವ್ಸ್ ಒಟ್ಟಿಗೆ ಮಾತಾಡಿ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು. ಆ ಹಂತದಲ್ಲಿ ಆಗಲಿಲ್ಲ, ಸಮಸ್ಯೆ ಮುಂದುವರಿತಾ ಹೋಯಿತು, ತುಂಬ ಲಾಂಗ್ ಟರ್ಮ್ ಅನ್ನಿಸ್ತು, ನನ್ನ ಕೈಯಲ್ಲಿ ಅನ್ನಿಸ್ತಿದೆ ಇಲ್ಲ ಈ ಸಮಸ್ಯೆಗೆ ಪರಿಹಾರ ಇಲ್ಲ, ನನ್ನ ಕೈಯಲ್ಲಿ ಆಗೋದಿಲ್ಲ ಅನ್ನುವಂಥ ಹಂತ ಬಂತು. ಸುಸೈಡಲ್ ಥಾಟ್ಸ್ ಕೆಲವು ಸಲ ಬರ್ಬೋದು, ಯಾಕೆ ಬದುಕಬೇಕು, ಬದುಕೋದ್ರಲ್ಲಿ ಏನು ಹೋಪೇ ಇಲ್ಲ, ಕರೆಕ್ಟ್, ಯಾಕೆ ಬದುಕಬೇಕು, ಸಾಯೋದೊಂದೇ ದಾರಿ, ಇಂಥದೆಲ್ಲ ಆಲೋಚನೆಗಳು ಬರ್ಬೋದು. ಕೋಪ್ ಅಪ್ ಮಾಡಲಿಕ್ಕೆ ಆಗೋದಿಲ್ಲ, ನನ್ನಿಂದಾಗಿ ನನ್ನ ಫ್ಯಾಮಿಲಿ ಮೆಂಬರ್ಸಿಗೆ ತೊಂದರೆ ಆಗ್ತಾಯಿದೆ, ನನ್ನ ವರ್ಕ್ ಎಫಿಷಿಯನ್ಸಿ ಕಡಿಮೆ ಆಗ್ತಿದೆ, ಆವಾಗ ನಾವು ವೈದ್ಯರನ್ನು ಸಂಪರ್ಕಿಸಬೇಕು. ಓಕೆ ಓಕೆ, ಅಂದರೆ ಇದು ನನ್ನ ಕೈ ಮೀರಿ ಹೋಗ್ತಾ ಇದೆ ಎಕ್ಸಾಕ್ಟ್ ಅನ್ನುವಂಥ ಫೀಲ್ ನನಗೆ ಏನಾದರೂ ಬರ್ಕ್ಲಿಕ್ಕೆ ಸ್ಟಾರ್ಟ್ ಆದರೆ, ಆ ಥರದ ಸಿಂಪ್ಟಮ್ಸ್ಗಳು ಸ್ವಲ್ಪ ಜಾಸ್ತಿ ಆಗ್ತಿ ಆದರೆ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅನ್ನುವಂಥದ್ದು. ಬಹಳ ದೊಡ್ಡದೊಂದು ತಪ್ಪು ಅಭಿಪ್ರಾಯ ನಮ್ಮಲ್ಲಿ ಕಾಣಿಸುವಂಥದ್ದು, ಮಾನಸಿಕ ಆರೋಗ್ಯ ಸರಿ ಇಲ್ಲ ಅಂದ ಕೂಡಲೇ ಸಮಾಜದಲ್ಲಿ ಒಂದಿಷ್ಟು ತಪ್ಪು ಗ್ರಹಿಕೆಗಳಿದೆ. ಒಬ್ಬನ ಮಾನಸಿಕ ಆರೋಗ್ಯದಲ್ಲಿ ಏನೋ ಒಂದು ಏರುಪೇರಾಗಿದೆ ಅನ್ನುವಾಗ ಜನ ಮಾತಾಡುವಂಥ ರೀತಿಯಾಗಿರ್ಬೋದು ಅಥವಾ ಜನ ನೋಡುವಂಥ ರೀತಿಯಾಗಿರ್ಬೋದು ಬೇರೆ ಬೇರೆಯಾಗಿದೆ. ಇದನ್ನು ನಾವು ಹೇಗೆ ಓವರ್ಕಮ್ ಮಾಡೋದು ಸರ್? ಇದು ಬಹಳ ಮುಖ್ಯವಾದ ವಿಷಯ. ಯಾಕಂತೇಳಿದರೆ 22 ವರ್ಷಗಳ ಹಿಂದೆ ನಾನು ಕುಂದಾಪುರದಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಾಗ ಆವಾಗ ಸ್ಟಿಗ್ಮಾ ಅನ್ನೋದು ತುಂಬ ಇತ್ತು. ಅಂದರೆ ಹೆಚ್ಚಾಗಿ ಏನಾಗ್ತದೆ ಅಂತೇಳಿದರೆ ಅವರು ಮೊದಲನೇದಾಗಿ ವೈದ್ಯರ ಹತ್ರ ಬರುವುದೇ ತುಂಬ ತಡವಾಗಿ, ಮುಂಚೆ ಅಲ್ಲಿ ಹತ್ತಿರದ ಜ್ಯೋತಿಷಿ ಹತ್ರ ಹೋಗ್ತಾರೆ ಅಥವಾ ಈ ಭೂತದ ಆರಾಧನೆ ಮಾಡೋರ ಹತ್ರ ಹೋಗ್ತಾರೆ ಅಥವಾ ದೇವರ ಮನೆಗೆ ಹೋಗಿ ಪ್ರಶ್ನೆ ಕೇಳ್ತಾರೆ. ಇದನ್ನೆಲ್ಲ ಮುಗಿಸಿ ಆಮೇಲೆ ನಮ್ಮ ಹತ್ರ ಬರ್ತಾರೆ. ಯಾಕಂಥೇಳಿದ್ರೆ ನಾವು ಲಾಸ್ಟ್ ಆಪ್ಷನ್. ನೀವು ಹೇಳಿದಾಗೆ ಮನೋವೈದ್ಯರ ಹತ್ರ ಹೋಗೋದಂತ ಹೇಳಿದರೆ ಒಂದು ರೀತಿ ಕಳಂಕ ಇದ್ದ ಹಾಗೆ, ಒಂದು ತಪ್ಪು ಕಲ್ಪನೆ. ಹೋದರೆ ಜನ ಏನು ಹೇಳ್ಕೊಳ್ತಾರೋ ಅಥವಾ ನಾಳೆ ನಮ್ಮನ್ನು ಬ್ರ್ಯಾಂಡ್ ಮಾಡಿ ಬಿಡ್ತಾರೋ ಅನ್ನುವಂಥದ್ದು ಆವಾಗ ತುಂಬ ಇತ್ತು. ಇತ್ತೀಚಿನ ದಿನಗಳಲ್ಲಿ ಅದರ ಬಗ್ಗೆ ತುಂಬ ಅವೇರ್ನೆಸ್ ಬಂದಿದೆ, ಈಗ ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಆಮೇಲೆ ಜನರು ಬೇರೆ ಬೇರೆ ಕಡೆ ಓದ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅದರ ಬಗ್ಗೆ ತುಂಬ ನೀವು ನೋಡಿರ್ಬೋದು, ತುಂಬ ಸೆಲೆಬ್ರಿಟೀಸ್ ಓಪನ್ ಆಗಿ ಹೇಳ್ಕೊಳ್ತಿದ್ರೆ ನನಗೆ ಮಾನಸಿಕ ಕಾಯಿಲೆ ಉಂಟು, ತೊಂದರೆ ಉಂಟು, ನಾನು ವೈದ್ಯರ ಹತ್ರ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ, ಯಾರಿಗೂ ಬರ್ಬೋದು ಅನ್ನುವಂಥದ್ದು. ಈ ವಿಷಯದಲ್ಲಿ ಏನಂತ ಹೇಳಿದರೆ ಈ ಮಾನಸಿಕ ಕಾಯಿಲೆ ಅನ್ನುವಂಥದ್ದು ದೊಡ್ಡವರಿರ್ಬೋದು, ಸಣ್ಣವರಿರ್ಬೋದು, ಸಿರಿವಂತರಿರ್ಬೋದು, ಬಡವರಿರ್ಬೋದು, ವೆಲ್ ಎಜುಕೇಟೆಡ್ ಇರ್ಬೋದು, ಅನ್ಪಡ್ ಇರ್ಬೋದು, ಯಾರಿಗೂ ಬರ್ಬೋದು, ಯಾರಿಗೂ ಬರ್ಬೋದು. ಇಟ್ ಕ್ಯಾನ್ ಎಫೆಕ್ಟ್ ಎನಿಬಡಿ. ಯಾಕಂತೇಳಿದ್ರೆ ಅದು ಬರುವಂಥದ್ದು ನಮ್ಮ ಬ್ರೈನಲ್ಲಿ ಆಗುವಂಥ ಕೆಲವು ನ್ಯೂರೋಕೆಮಿಕಲ್ ಚೇಂಜಸ್ಸಿಂದ ಮುಖ್ಯವಾಗಿ ಬರುವಂಥದ್ದು. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆದರೆ ಮುಂಚೆ ಜನರಲ್ಲಿ ಆ ಅಭಿಪ್ರಾಯ ಇರಲಿಲ್ಲ. ಒಬ್ಬ ಮನೋರೋಗಿ ಅಂತ ಹೇಳಿದರೆ ಅದು ಎಲ್ಲರನ್ನ ಒಂದೇ ರೀತಿಯಲ್ಲಿ ಕ್ಯಾಟಗರಿಯಲ್ಲಿ ನೋಡ್ತಿದ್ರು. ಮನೋವೈದ್ಯರ ಹತ್ರ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ಅವರು ಮೆಂಟಲಿ ಅನ್ಸ್ಟೇಬಲ್ ಅಂತ, ಕರೆಕ್ಟ್, ಆ ರೀತಿಯ ಭಾವನೆ ಇತ್ತು. ಅದು ಹೋಗಬೇಕು, ಜನ ವೈದ್ಯರ ಹತ್ರ ಹೋಗಬೇಕು, ಟ್ರೀಟ್ಮೆಂಟ್ ತಗೊಳ್ಬೇಕು. ಯಾಕಂದರೆ ನಾಳೆ ನನಗೂ ಬರ್ಬೋದು, ಎನಿಬಡಿ ಯಾರು ಅದ್ರ ಬಗ್ಗೆ ಮಾತಾಡ್ತಾರೆ ಯಾರಿಗೂ ಬರ್ಬೋದು. ಕರೆಕ್ಟ್ ಕರೆಕ್ಟ್. ಸೊ ಹಾಗಾದರೆ ವೈದ್ಯರ ಹತ್ರ ಹೋಗುವಂಥ ವಿಚಾರದಲ್ಲಿ ಆ ಥರದ ತಪ್ಪು ಅಭಿಪ್ರಾಯಗಳನ್ನು ಯಾವುದೇ ಕಾರಣಕ್ಕೂ ಇಟ್ಕೊಳ್ಬಾರ್ದು ಅನ್ನುವಂಥದ್ದು. ಇಲ್ಲಿ ಈಗ ನಾನೊಬ್ಬ ಔಟ್ಸೈಡರ್ ಆಗಿ ಈಗ ನನ್ನ ಮನೆಯಲ್ಲಿ ಯಾರಿಗೂ ಒಂದು ಈ ಥರದ ಸಮಸ್ಯೆ ಇದೆ ಅಂತ ಆದಾಗ ಅವನು ಕೇಳೋದಿಲ್ಲ. ಒಂದು ಹೊರಗಡೆಯವರ ಕಳಂಕ ಅದು ಇದು, ಹೊರಗಡೆಯವರು ಏನು ಹೇಳ್ತಾರೆ ಅನ್ನುವಂಥದ್ದು ಬಿಟ್ಟರೆ ಅವನಿಗೇ ಸ್ವತಃ ಅನ್ನಿಸ್ತಾ ಇರ್ತದೆ, ಅಯ್ಯೋ ನಾನೇನಕ್ಕೆ ಇಂಥದಕ್ಕೆ ನಾನು ಬರೋದಿಲ್ಲ, ತುಂಬ ಜನ ಇದ್ದಾರೆ ಈ ಥರ ಹೇಳುವವರು, ನಾನು ಬರೋದು. ಈಗ ಗಂಡ ಹೆಂಡತಿದು ಸಮಸ್ಯೆ ಇದ್ದಾಗ ಹೆಂಡತಿಯನ್ನು ಕೇಳಿದರೆ ಡಾಕ್ಟರ್ ಹತ್ರ ಹೋಗುವ ಅಂತ ಹೇಳಿದರೆ ಹೆಂಡತಿ ಬರದೇ ಇರ್ಬೋದು. ಸೊ ಇಂಥ ಕೇಸ್ಗಳಲ್ಲಿ ಏನು ಮಾಡ್ಬೋದು ಸರ್? ಇದು ಹೆಚ್ಚಾಗಿ ಏನಾಗ್ತದೆ ಅಂತೇಳಿದರೆ ಈ ಡಿಪ್ರೆಷನಲ್ಲಿ ಮತ್ತು ಆತಂಕದಲ್ಲಿ ಹೆಚ್ಚಾಗಿ ಅವರಿಗೆ ಅವ್ರ ತೊಂದರೆಯಲ್ಲಿ ಬಳಲ್ತಿರೋದು ಅವ್ರಿಗೆ ಗೊತ್ತಾಗ್ತಿರ್ತದೆ. ಮತ್ತು ಹೆಚ್ಚಾಗಿ ಇನ್ನೊಬ್ಬರು ಸಜೆಸ್ಟ್ ಮಾಡಿದರೆ ಹೋಗುವ ವೈದ್ಯರಲ್ಲಿ ತೋರಿಸುವ ಅಂತ ಹೇಳಿದಾಗ ಹೆಚ್ಚಾಗಿ ಅವರು ಎಗ್ರಿ ಆಗ್ತಾರೆ. ಸರಿ, ಯಾಕಂಥೇಳಿದರೆ ನಾನು ಅದನ್ನು ಅನುಭವಿಸ್ತಾ ಇದ್ದೀನಿ ಅಂತ ಅವರಿಗೆ ಅರ್ಥ ಆಗಿರ್ತದೆ. ಇದಕ್ಕೆ ಇನ್ಸೈಟ್ ಅಂತ ಹೇಳ್ತೇವೆ ನಾವು, ಆ ಜ್ಞಾನ ಇರ್ತದೆ. ಎಲ್ಲೋ ಕೆಲವರು ನೀವು ಹೇಳಿದ್ರಲ್ಲ ಆಗ ಸ್ಟಿಗ್ಮಾ ಒಂಥರ ಹೋಗುವಂಥದ್ದು ಒಂದು ರೀತಿಯ ಒಂದು ಕಳಂಕ ಅನ್ನುವಂಥ ರೀತಿಯಲ್ಲಿ ಇದ್ದವರು ಹೋಗ್ಲಿಕ್ಕೆ ಸ್ವಲ್ಪ ಹಿಂದೆಟ್ಟಾಕ್ಬೋದು, ಬಟ್ ಅವ್ರನ್ನ ಮಾತಾಡಿ ಸರಿ ಮಾಡ್ಬೋದು. ಅಂದರೆ ನಾನು ಸರಿ ಇದ್ದೇನೆ, ನನಗೆ ಇಂಥದ್ದು ಬೇಡ ಅಂತ ಹೇಳುವವರೆಲ್ಲ. ಅದು ಎಲ್ಲಿ ಆಗ್ತದೆ ಅಂತ ಹೇಳಿದರೆ ಈ ಸ್ಕಿಜೋಫ್ರೆನಿಯಾ ಅನ್ನುವಂಥ ಕಾಯಿಲೆ ಇದೆ.
ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅವರಿಗೆ ವಿಚಿತ್ರವಾದ ಥಾಟ್ ಪ್ರೊಸೆಸ್ ಇರ್ತದೆ ಅವರ ಆಲೋಚನೆ ವಿಧಾನವೇ ಬೇರೆ ಇರ್ತದೆ ಅವರ ಪ್ರಕಾರ ಉಳಿದವರು ಸರಿ ಇಲ್ಲ ನಾನು ಸರಿ ಇದ್ದೇನೆ ಅಂತ ಅನಿಸ್ತಾ ಇರ್ತದೆ ಸೊ ಅಂತವರು ಡಾಕ್ಟರ್ ಹತ್ರ ಹೋಗಲಿಕ್ಕೆ ಹಿಂದೆಟ್ಟಾಕ್ತಾರೆ ಯಾಕಂದ್ರೆ ಅವರಿಗೆ ಯಾವಾಗಲೂ ಕೂಡ ಅವರಿಗೆ ತೊಂದರೆ ಇದೆ ಅಂತ ಅನಿಸೋದಿಲ್ಲ ಅವರಿಗೆ ಯಾರೋ ಮಾತಾಡಿದಾಗೆ ಕೇಳ್ತದೆ ಏನೋ ಹೇಳಿದಾಗೆ ಕೇಳ್ತದೆ ಅದಕ್ಕೆ ಸರಿಯಾಗಿ ರಿಯಾಕ್ಟ್ ಮಾಡ್ತಾರೆ ಯಾರೋ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅನುಮಾನ ಬರ್ತದೆ ಸಂಶಯ ಬರ್ತದೆ ಅವರ ಪ್ರಕಾರ ಅವರೇ ಸರಿ ಇನ್ನೊಬ್ಬರು ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಇನ್ನೊಂದು ನೀವು ನೋಡ್ತೀರಿ ಡ್ರಗ್ ಅಡಿಕ್ಟ್ಸ್ ಅಥವಾ ಆಲ್ಕೋಹಾಲ್ ಡಿಪೆಂಡೆಂಟ್ಸಲ್ಲಿ ಮದ್ಯವ್ಯಸನಗಳಲ್ಲಿ ಏನಿರ್ತದೆ ಅಂತೇಳಿದ್ರೆ ಡಾಕ್ಟರ್ ಹತ್ರ ಹೋಗಲಿಕ್ಕೆ ಒಂಥರ ಏನು ಗಿಲ್ಟ್ ಭಾವನೆ ಇರ್ತದೆ ತಪ್ಪಿತಸ್ಥ ಮನೋಭಾವನೆ ಒಂದು ಕಡೆ ಇರ್ತದೆ ಇನ್ನೊಂದು ಕಡೆ ಡಿನೈಲ್ ಇರ್ತದೆ ನಾನಷ್ಟು ಕುಡಿತಾ ಇಲ್ಲ ನಾನಷ್ಟು ಡ್ರಗ್ಸ್ ತಗೊಳ್ತಿಲ್ಲ ನಾನು ಅಡಿಕ್ಟ್ ಅಲ್ಲ ನಾನು ಯಾಕೆ ಹೋಗಬೇಕು ಡಾಕ್ಟರ್ ಹತ್ರ ಇಂಥವರೆಲ್ಲ ಸ್ವಲ್ಪ ಹೋಗೋದನ್ನು ಅವಾಯ್ಡ್ ಮಾಡ್ತಾರೆ ಅವರಿಗೆ ಸ್ವಲ್ಪ ತಿಳುವಳಿಕೆ ಕೊಡೋದ್ರಿಂದ ಅದ್ರ ಬಗ್ಗೆ ಅರಿವನ್ನು ಮೂಡಿಸೋದ್ರಿಂದ ಇದು ಯಾರ್ಯಾರಿಗೆಲ್ಲ ಇಂಥ ತೊಂದರೆ ಇರ್ಬೋದು ನೀನೊಬ್ಬನೇ ಅಲ್ಲ ತುಂಬ ಜನರಿಗಿದೆ ನಿನಗೇನು ಟ್ರೀಟ್ಮೆಂಟ್ ಕೊಡ್ತಿದ್ದೇವೆ ಅದನ್ನು ನಾವು ಕಾನ್ಫಿಡೆನ್ಷಿಯಲ್ ಆಗಿಡ್ತೇವೆ ಎಲ್ರಿಗೂ ಗೊತ್ತಾಗುವ ಹಾಗೆ ಮಾಡೋದಿಲ್ಲ ಅನ್ನುವ ರೀತಿಯಲ್ಲಿ ವಿ ಆರ್ ದೇರ್ ಟು ಹೆಲ್ಪ್ ಯು ನಿನಗೆ ಸಹಾಯ ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟರೆ ಅವರನ್ನು ಖಂಡಿತವಾಗಿ ನಾವು ಟ್ರೀಟ್ಮೆಂಟ್ ಇದಕ್ಕೆ ಕರ್ಕೊಂಡು ಬರ್ಬೋದು ಓಕೆ ನೀವು ಮಾತಾಡ್ತಾ ಒಂದು ಪ್ರಶ್ನೆ ಬಂತು ನಾನು ಮಧ್ಯದಲ್ಲಿ ನಿಲ್ಲಿಸಬೇಕಾಗ್ಬೋದು ಆದರೂ ನಾನು ಪ್ರಶ್ನೆಯನ್ನು ತಗೊಳ್ತೇನೆ ಈ ಒಂದು ಯಾವತ್ತಿಗೆ ಒಂದು ಸಂಘರ್ಷ ಇರ್ತದೆ ವೈದ್ಯಕೀಯ ಲೋಕಕ್ಕೆ ಮತ್ತು ಈ ನಂಬಿಕೆಗಳಿಗೆ ಈಗ ನೀವು ಹಾಗೆ ಹೇಳಿದ್ರೆ ಫಸ್ಟಿಗೆ ಡಾಕ್ಟರ್ ಹತ್ರ ಬರೋದಿಲ್ಲ ಎಲ್ಲೋ ಯಾರ ಹತ್ರ ಹೋಗಿ ಬರ್ತಾರೆ ಅವರ ನಂಬಿಕೆಗಳ ಹತ್ರ ಹೋಗಿ ಬರ್ತಾರೆ ಅನ್ನುವಂಥದ್ದು ಸೊ ಈ ತಾಕಲಾಟಗಳನ್ನು ಹೇಗೆ ನಾವು ನಿಭಾಯಿಸಬಹುದು ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದೆ ಇದು ಹೇಗಂತ ಹೇಳಿದರೆ ಈ ನಂಬಿಕೆಗಳು ಕೆಲವು ಸಲ ಕೆಲವೊಂದು ವಿಷಯವನ್ನು ಗುಣಪಡಿಸ್ತವೆ ದೇವರ ಮೇಲಿರುವಂಥ ನಂಬಿಕೆ ಅಥವಾ ನಮ್ಮ ಆಪ್ತರ ಮೇಲಿರುವಂಥ ಕರೆಕ್ಟ್ ಕೆಲವರಿಗೆ ದೇವರ ಹತ್ರ ಪ್ರಾರ್ಥನೆ ಮಾಡಿದರೆ ಸ್ವಲ್ಪ ಸಮಾಧಾನ ಸಿಗ್ತದೆ ಈ ಸಣ್ಣ ಪುಟ್ಟ ಆತಂಕ ಸಣ್ಣ ಪುಟ್ಟ ಈ ಮೈಲ್ಡ್ ಡಿಪ್ರೆಷನ್ ಇಂಥದ್ದೆಲ್ಲ ಎಲ್ಲೋ ನನಗೆ ಎಲ್ಲೋ ಸಹಾರ ಇದೆ ಎಲ್ಲೋ ನನಗೊಂದು ಧೈರ್ಯ ಕೊಡ್ತಾರೆ ಎಲ್ಲೋ ನನಗೆ ಆಸರೆ ಉಂಟು ಅನ್ನೋದು ನನ್ನ ತಲೆಗೆ ಬಂದಾಗ ನನಗೆ ಅದಲ್ಲೇ ಗುಣ ಆದಾಗ ಆಗ್ತದೆ ನೀವು ದೇವರ ಹತ್ರ ಹೋದಾಗ ನೋಡಿ ದೇವರೊಂದು ಪ್ರಸಾದ ಕೊಟ್ಟು ನಿನಗೆಲ್ಲ ಸರಿಯಾಗ್ತದೆ ಅಂತ ಹೇಳಿದರೆ ಈ ಆತಂಕದಲ್ಲಿರೋರಿಗೊಂದು ಸಮಾಧಾನ ದೇವರು ನನ್ನೊಟ್ಟಿಗಿದ್ದಾನೆ ಸಮಾಧಾನ ಕೊಟ್ಟಿದ್ದಾರೆ ಎಷ್ಟೋ ಸಲ ಅದು ವರ್ಕೌಟ್ ಆಗ್ತದೆ ಅವರು ಅಲ್ಲಿಗೆ ಗುಣಮುಖರಾಗ್ತಾರೆ ಎಲ್ಲೋ ನನಗೆ ಸಪೋರ್ಟ್ ಇದೆ ಅನ್ನುವಂಥದ್ದು ಆದರೆ ಇದು ಮೀರಿದಾಗ ಏನಾಗ್ತದೆ ಅಂತ ಹೇಳಿದರೆ ಅದು ಗುಣ ಆಗೋದಿಲ್ಲ ಹೆಚ್ಚಾಗಿ ಇಂಥವ್ರ ಹತ್ರ ಹೋದವರು ಆಮೇಲೆ ಕೆಲವು ಸಲ ಹೆಚ್ಚಾಗಿ ನನಗೆ ತುಂಬ ರೆಫರೆನ್ಸ್ ಬರ್ತದೆ ಅವರೇ ಕಳಿಸಿಕೊಡ್ತಾರೆ ನನ್ನ ಪ್ರಯತ್ನ ನಾನೆಲ್ಲ ಮಾಡಿದ್ದೇನೆ ದೇವರದ್ದೆಲ್ಲ ಮಾಡಿದ್ದೇನೆ ಇನ್ನು ನೀನು ಮನೋವೈದ್ಯರ ಹತ್ರ ಹೋಗು ನಿನ್ನ ಉಳಿದ ಸಮಸ್ಯೆಗೆ ಅಲ್ಲಿ ಪರಿಹಾರ ಸಿಗ್ತದೆ ಅಂತ ಹೆಚ್ಚಾಗಿ ಅವರು ಕೂಡ ಈಗ ಅದನ್ನು ಅರಿತಿದ್ದಾರೆ ಮಾನಸಿಕ ಆರೋಗ್ಯದ ಬಗ್ಗೆ ಅರಿವು ಉಂಟು ಅವರು ಸೀದಾ ನಮ್ಮ ಹತ್ರ ಕಳಿಸ್ತಾರೆ ಓಕೆ ಓಕೆ ಅಂದರೆ ನಾವು ಅದನ್ನು ಏನೋ ಅವ್ರು ಮಾಡ್ತಿದ್ದಾರೆ ಅದನ್ನು ತಪ್ಪಂತ ಹೇಳಲಿಕ್ಕೆ ಆಗೋದಿಲ್ಲ ಅವರ ನಂಬಿಕೆ ಅವರ ಏನು ಅವರು ಮುಂಚಿನಿಂದ ಮಾಡ್ಕೊಂಡು ಬಂದಿದ್ದಿದೆ ಅದನ್ನು ತಪ್ಪಂತ ಹೇಳಿದಾಗ ಏನಾಗ್ತದೆ ಅವ್ರಿಗೆ ಕೂಡ ಅವರು ನಾಳೆ ನಮ್ಮೊಟ್ಟಿಗೂ ಸರಿಯಾಗಿ ರೆಸ್ಪಾಂಡ್ ಆಗದೆ ಇರೋ ಅಂತ ಇರ್ಬೋದು ಸೊ ಅವರ ನಂಬಿಕೆನೂ ನಾವು ಗೌರವಿಸಬೇಕು ಅದರೊಟ್ಟಿಗೆ ಅವರಿಗಿರುವ ಚಿಕಿತ್ಸೆಗೂ ನಾವು ಸರಿಯಾದ ರೀತಿಯಲ್ಲಿ ಗುಣಮುಖರಾಗಿಸಬೇಕು ಸರಿ 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 ಸೊ ಒಂದು ಮಾನಸಿಕ ಆರೋಗ್ಯ ಅನ್ನುವಂಥದ್ದು ಬಹಳ ಬಹಳ ದೊಡ್ಡ ವಿಚಾರ ಮತ್ತು ಬಹಳ ಸುದೀರ್ಘವಾದದ್ದು ನಾವು ಅದನ್ನು ಜನರಲ್ ಆಗಿ ಅದರ ಮೇಲ್ಮೈಯನ್ನು ಮಾತ್ರ ನೋಡ್ತಾ ಬರ್ತಾ ಇದ್ದೇವೆ ಸೊ ಈ ವಿಷಯವನ್ನು ಮುಂದುವರಿಸ್ತಾ ಒಂದು ಪ್ರಶ್ನೆ ನಾನು ನಿಮ್ಮ ಹತ್ರ ಕೇಳಬೇಕಿತ್ತು 22 ವರ್ಷಗಳ ಅನುಭವ ಇದೆ ಸೊ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಒಂದು ಮಾತು ಕೇಳ್ತಾ ಇದೆ ಹಿಂದೆ ಕೂಡ ಇತ್ತು ಮಾನಸಿಕ ಆರೋಗ್ಯದ ಸಮಸ್ಯೆಗಳು ಹಿಂದೆ ಕೂಡ ಇತ್ತು ಇತ್ತೀಚಿನ ದಿನದಲ್ಲಿ ಜಾಸ್ತಿ ಆಗಿದೆ ನಿಮ್ಮ ಅನುಭವದ ಪ್ರಕಾರ ಹೇಳುವುದಂತಾದರೆ ನಿಮಗೇನು ಅನ್ನಿಸ್ತದೆ ನಿಜವಾಗಿ ಜಾಸ್ತಿ ಉಂಟ ಈಗ ಖಂಡಿತ ಯಾಕಂತ ಹೇಳಿದರೆ ನಮ್ಮದೊಂಥರ ಸ್ಟ್ರೆಸ್ಫುಲ್ ಲೈಫ್ ಇವಾಗ ಯಾಂತ್ರಿಕವಾದ ಜೀವನ ಅಂತ ನಾವು ಹೇಳ್ತೇವೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಒಂಥರ ಎಲ್ಲದರ ಬಗ್ಗೆಯೂ ಒಂಥರ ಆತಂಕ ಇರ್ತದೆ ಕೆಲಸ ಮುಗಿಸಬೇಕು ಬೇಗ ಮುಗಿಸಬೇಕು ನನಗೆ ಮೇಲಧಿಕ ನನ್ನ ಯಾರು ಸೀನಿಯರ್ಸ್ ಇದ್ದಾರೆ ಅವರು ನನ್ನ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಅದನ್ನು ನನಗೆ ಮಾಡಲಿಕ್ಕೆ ಆಗ್ತದೋ ಇಲ್ವೋ ನನ್ನ ಸ್ಯಾಲ್ರಿ ಇನ್ಕ್ರಿಮೆಂಟ್ ನನಗೆ ಸಿಗ್ತದೋ ಇಲ್ವೋ ಹೀಗೆ ಎಲ್ಲ ವಿಷಯದಲ್ಲೂ ಆತಂಕ ಇರ್ತದೆ ಮತ್ತು ಒಂಥರ ಯಾಂತ್ರಿಕವಾಗಿ ನಮ್ಮ ಕೆಲಸ ನಾವು ಮಾಡ್ತಾ ಹೋಗಿರ್ತೇವೆ ಎಲ್ಲಿ ಕೂಡ ಬೇರೆ ವಿಷಯಗಳಿಗೆ ನಮಗೆ ಇನ್ವಾಲ್ವ್ ಆಗಲಿಕ್ಕೆ ಆಗೋದಿಲ್ಲ ನನ್ನ ಒರಿಜಿನಲ್ ಟ್ಯಾಲೆಂಟ್ಸ್ ಏನಿದೆ ಯಾವುದೋ ವಿಷಯದಲ್ಲಿ ನಾನು ಒಳ್ಳೆದಿರ್ಬೋದು ನನಗೆ ಮುಂಚೆ ಮನಸ್ಸಿಗೆ ಅದರಿಂದ ಖುಷಿ ಸಿಗ್ತಿತ್ತು ಅಂಥ ವಿಷಯಗಳ ಕಡೆ ನಂಗೆ ಗಮನ ಕೊಡಲಿಕ್ಕೆ ಆಗ್ತಾ ಇಲ್ಲ ಸೊ ಇದೆಲ್ಲ ಏನಾಗ್ತಿದೆ ಆ ರಿಲೀಫ್ ಅನ್ನೋದು ಸಿಕ್ಕೋದಿಲ್ಲ ಸ್ಟ್ರೆಸ್ ಬಸ್ಟರ್ಸ್ ಅದನ್ನು ಹೊರಗೆ ಹಾಕ್ಲಿಕ್ಕೆ ನಮ್ಗೆ ಆಗೋದಿಲ್ಲ ಸೊ ಏನಾಗ್ತಿದೆ ಅಂತ ಹೇಳಿದ್ರೆ ಅದು ನಮ್ಮ ಮನಸ್ಸಿನಲ್ಲಿ ಆ ಪ್ರೆಷರ್ ಜಾಸ್ತಿಯಾಗಿ ಹೆಚ್ಚಾಗಿ ಮಾನಸಿಕ ತೊಂದರೆಯಿಂದ ಬಳಲ್ತಿರುವ ಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಸೊ ಖಂಡಿತವಾಗಿ ಹಾಗಾದರೆ ದೇರ್ ಇಸ್ ಅ ಇನ್ಕ್ರೀಸ್
100% ಓಕೆ ಖಂಡಿತ ಓಕೆ 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 ಸೊ ವೀಕ್ಷಕರೇ ಈ ಸಮಾಜವನ್ನು ನಾವು ನೋಡ್ತಾ ಇರುವಂತ ಹೊತ್ತಲ್ಲಿ ಡಾಕ್ಟರ್ ಹೇಳಿದಂತ ವಿಚಾರ ನಮಗೆ ಅರ್ಥ ಆಗಬೇಕು ಏನು ಅಂತ ಹೇಳಿದ್ರೆ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಒತ್ತಡ ಜಾಸ್ತಿ ಆಗ್ತಾ ಇದೆ ನಮ್ಮ ಲೈಫ್ ಅಲ್ಲಿ ನಾವು ಕೆಲವೊಂದನ್ನ ಸೃಷ್ಟಿ ಮಾಡ್ಕೊಳ್ತಾ ಇದ್ದೇವೆ ಇನ್ನು ಕೆಲವೊಂದು ನಾವು ಮಾಡ್ಕೊಂಡಿರುವಂತ ಉದ್ಯೋಗದಿಂದ ನಮ್ಮ ಹೆಚ್ಚಿನ ಜವಾಬ್ದಾರಿಗಳಿಂದ ಆಗ್ತಾ ಇದೆ ವಯಸ್ಸಿನ ನಿರ್ಬಂಧ ಇಲ್ಲ ಸಣ್ಣ ಮಕ್ಕಳಿಂದ ಪ್ರಾರಂಭ ಆಗುತ್ತೆ ತುಂಬಾ ಏಜಿನವರಿಗೆ ತೀರಾ ವೃದ್ಧಾಪ್ಯದವರಿಗೆ ಕೂಡ ಈ ಸಮಸ್ಯೆ ಮುಂದುವರಿಯುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ ಜನರ ಆರೋಗ್ಯದ ಕುರಿತಾಗಿ ಕಾಳಜಿಯನ್ನು ವಹಿಸಿಕೊಂಡಿದೆ ವಿಶೇಷವಾಗಿ ಮಾನಸಿಕ ಆರೋಗ್ಯದಲ್ಲಿ ನಾವು ಎಲ್ಲಿ ಎಡವುತ್ತಾ ಇದ್ದೇವೆ ನಮ್ಮ ಸಮಾಜ ಎಲ್ಲಿ ಎಡವುತ್ತಾ ಇದ್ದೇವೆ ಹೇಗೆ ಒಂದು ಸ್ವಸ್ಥ ಸಮಾಜವನ್ನು ನಾವು ಕಟ್ಟಬಹುದು ಈ ದಿಶೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಹೊಸತಾಗಿ ಆರಂಭಿಸ್ತಾ ಇದೆ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ತಜ್ಞ ವೈದ್ಯರು ಅಂತ ಡಾಕ್ಟರ್ ಪ್ರಕಾಶ್ ತೋಳಾರ್ ಅವರು ಇರ್ತಾರೆ ಈಗಾಗಲೇ ಆರಂಭಿಕ ಭಾಗದಲ್ಲಿ ನಾವು ಅನೇಕ ವಿಚಾರಗಳನ್ನು ಮಾತಾಡಿದ್ದೇವೆ ಡಾಕ್ಟರ್ ಪ್ರಶ್ನೆಗಳನ್ನು ಮುಂದುವರಿಸ್ತಾ ಇದ್ದೆ ನಾನು ಈಗ ಕೋವಿಡ್ ನಂತರ ನಮ್ಮಲ್ಲಿ ಒಂದು ಕೋವಿಡ್ ನಂತರದಲ್ಲಿ ನಮ್ಮ ಲೋಕವನ್ನ ನಾವು ಎರಡು ಭಾಗ ಮಾಡ್ಕೊಂಡಿದ್ದೇವೆ ಬಿಫೋರ್ ಕೋವಿಡ್ ಅಂಡ್ ಆಫ್ಟರ್ ಕೋವಿಡ್ ಅಂತ ಈ ಕೋವಿಡ್ ನಂತರ ನೀವು ಗಮನಿಸಿದ ಹಾಗೆ ಸಾಮಾನ್ಯವಾಗಿ ಜನರಲ್ಲಿ ನಾವು ಕೂಡ ಓದ್ತಾ ಇದ್ದೇವೆ ಮಾನಸಿಕ ಆರೋಗ್ಯದಲ್ಲಿ ತುಂಬಾ ಏರುಪೇರಾಗಿದೆ ಅನ್ನುವಂತದ್ದು ಯಾವ ಯಾವ ರೀತಿಯ ಆರೋಗ್ಯದ ಸಮಸ್ಯೆಗಳು ಕಾಣಿಸಿಕೊಂಡಿದೆ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಮತ್ತು ಕ್ಯಾಟಗರಿ ವೈಸ್ ಕೂಡ ನೋಡೋದು ಅಂತಾದ್ರೆ ಮಕ್ಕಳಲ್ಲಿ ಮಧ್ಯವಯಸ್ಕರಲ್ಲಿ ಮಹಿಳೆಯರಲ್ಲಿ ಅಥವಾ ಒಂದು ವೃದ್ಧಾಪ್ಯದಲ್ಲಿ ಹೇಗಿದೆ ಇದು ಸಮಸ್ಯೆ ಕೋವಿಡ್ ಟೈಮಲ್ಲಿ ಏನಾಯ್ತು ಅಂತ ಗೊತ್ತಿದೆ ನಿಮಗೆ ಒಂದು ಹಣಕಾಸಿನ ಸಮಸ್ಯೆ ಕೆಲವರದ್ದು ಕೆಲಸ ಹೋಯಿತು ಸರಿಯಾದ ರೀತಿಯಲ್ಲಿ ಸಂಬಳ ಸಿಕ್ಕಲಿಲ್ಲ ಮಕ್ಕಳಿಗೆ ಎಜುಕೇಷನ್ ಸಿಕ್ಕಲಿಲ್ಲ ಕರೆಕ್ಟ್ ಆನ್ಲೈನ್ ಶಿಕ್ಷಣಕ್ಕೆ ಮಾರು ಹೋದ್ವಿ ಇದು ಏನಾಯ್ತು ಅಂತ ಹೇಳಿದರೆ ತುಂಬ ರೀತಿಯಲ್ಲಿ ಒಂಥರ ಅದು ಪರಿಣಾಮವನ್ನು ಬೀರಿದೆ ಒಳ್ಳೆಯದಕ್ಕಿಂತ ಜಾಸ್ತಿ ಸ್ವಲ್ಪ ಕೆಟ್ಟ ಪರಿಣಾಮಗಳೇ ಜಾಸ್ತಿ ನಿಜ ನಿಜ ಎಷ್ಟೋ ಜನ ನಾನು ನೋಡ್ತಾ ಇದ್ದೀನಿ ಈ ಡಿಪ್ರೆಷನ್ ಮತ್ತು ಆಂಗ್ಸೈಟಿ ಜಾಸ್ತಿ ಆಗ್ತದೆ ಜಾಸ್ತಿ ಆಗಿದೆ ಓಕೆ ಯಾಕಂತ ಹೇಳಿದರೆ ಈಗ ಒಂದು ಹೋಟೆಲ್ ನಡೆಸ್ತಾ ಇದ್ದವರು ತುಂಬ ಹಣ ಖರ್ಚು ಮಾಡಿರ್ತಾರೆ ಅವರಿಗೆ ಎಷ್ಟೋ ರೆಂಟ್ ಕೊಡಲಿಕ್ಕಿದೆ ಆದರೆ ಆ ರೆಂಟ್ ಏನು ಆ ಲೀಸ್ ಪೀರಿಯಡ್ ಇದೆ ಅದು ಅದು ಮುಗಿಯೋ ತನಕ ಆ ಓನರ್ ಏನಿದ್ದಾರೆ ಅವರು ನೀವು ಆ ರೆಂಟ್ ಅಷ್ಟು ಕೊಡಲೇಬೇಕಂತ ಹೇಳ್ತಾರೆ ಓಕೆ ಓಕೆ ಅದು ಯಾವುದೇ ರಿಲೀಫ್ ಕೊಡ್ತಾ ಇಲ್ಲ ಸಂಬಳದಲ್ಲಿಯೂ ಹಾಗೆ ಕೆಲವರಿಗೆ ಅರ್ಧ ಸಂಬಳ ಕೊಟ್ಟರು ಕೆಲವರಿಗೆ ಸಂಬಳವೇ ಕೊಡಲಿಲ್ಲ ಯಾಕಂತೇಳಿ ನಮಗೇನು ಪ್ರೊಡಕ್ಷನ್ ಇಲ್ಲ ನಮ್ಮದೇನು ಇನ್ಕಮ್ ಇಲ್ಲ ನಾವು ಯಾಕೆ ಕೊಡೋದು ಅಂತೇಳಿ ಸೊ ಇದೆಲ್ಲ ಏನಂತೇಳಿದ್ರೆ ಫೈನಾನ್ಷಿಯಲ್ ಡಿಫಿಕಲ್ಟೀಸ್ ತುಂಬ ಆಯಿತು ಜನರಿಗೆ ಬೇರೆ ದಾರಿ ಇಲ್ಲ ಆ ಸಮಯದಲ್ಲಿ ಇದು ಇಡೀ ಕುಟುಂಬದ ಮೇಲೆ ಪರಿಣಾಮ ಬೀರ್ತದೆ ಒಬ್ಬ ವ್ಯಕ್ತಿಗೆ ನನಗೆ ಸರಿಯಾದ ಉದ್ಯೋಗ ಇಲ್ಲ ನನಗೆ ಮುಂದೇನು ನನ್ನ ಕೈಯಲ್ಲಿ ಏನು ಮಾಡಲಿಕ್ಕಾಗೋದಿಲ್ಲ ಹೋಪ್ಲೆಸ್ ಫೀಲಿಂಗ್ ಆದಾಗ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡವರಿದ್ದಾರೆ ಡಿಪ್ರೆಷನ್ಗೊಳಗೆ ಕರೆಕ್ಟ್ ಎಷ್ಟೋ ಜನ ಖಿನ್ನತೆಗೊಳಗಾದವರಿದ್ದಾರೆ ಎಷ್ಟೋ ಜನ ಬೇರೆ ಬೇರೆ ರೀತಿಯ ಮಾನಸಿಕ ಸಮಸ್ಯೆಯಿಂದ ಬಳಲಿದವರಿದ್ದಾರೆ ಸೊ ಇದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ನಾನು ಕಂಡಿದೆ ಮತ್ತು ಮಕ್ಕಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ಈ ಆನ್ಲೈನ್ ಶಿಕ್ಷಣ ಶುರುವಾದಾಗ ಏನಾಯಿತು ನಾವು ಮೊಬೈಲ್ ತೆಗೆದು ಮಕ್ಕಳಿಗೆ ಕೊಟ್ಟುಬಿಟ್ವಿ ಕರೆಕ್ಟ್ ಎಲ್ರಿಗೂ ಅದು ಹೊಸ್ತು ಹೊಸ ಎಕ್ಸ್ಪೀರಿಯನ್ಸ್ ಪೇರೆಂಟ್ಸಿಗೂ ಹೊಸ ಎಕ್ಸ್ಪೀರಿಯನ್ಸ್ ಮಕ್ಕಳಿಗೂ ಕೂಡ ಹೊಸ್ತು ಪೇರೆಂಟ್ಸಿಗೆ ಕರೆಕ್ಟ್ ಗೈಡ್ಲೈನ್ಸ್ ಇರಲಿಲ್ಲ ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ ಮೊಬೈಲ್ ಕೊಟ್ಟುಬಿಟ್ರು ಮಕ್ಕಳು ಓದೋದಕ್ಕೆ ಮಾತ್ರ ಉಪಯೋಗಿಸಿದರೆ ಒಳ್ಳೆಯದು ಕರೆಕ್ಟ್ ಅದನ್ನು ಬಿಟ್ಟು ಏನಾಯಿತು ಮೊಬೈಲ್ ಗೇಮ್ಸ್ ಸ್ಟಾರ್ಟ್ ಆಯಿತು ಒಮ್ಮೆ ನಿಮ್ಗೆ ಗೊತ್ತಿದೆ ಸ್ಮಾರ್ಟ್ಫೋನ್ ಒಮ್ಮೆ ಅಡಿಕ್ಷನ್ ಆದರೆ ಅದು ಎಲ್ಲಿಗೆಲ್ಲ ತೊಗೊಂಡೋಗ್ತದೆ ಅಂತ ನಿಜ ನಿಜ ಅಡಿಕ್ಷನ್ ಜಾಸ್ತಿ ಆಯಿತು ಗೇಮ್ಸ್ ಇದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಮಕ್ಕಳು ಆಮೇಲೆ ನಿಧಾನ ಪೇರೆಂಟ್ಸಿಗೆ ಗೊತ್ತಾಯಿತು ಮಕ್ಕಳು ಔಟ್ಡೋರ್ ಆಡೋರು ಯಾರೂ ಇಲ್ಲ ಮೊಬೈಲ್ ಹಿಡ್ಕೊಂಡಿದ್ರೆ ಅವರು ಅದರಲ್ಲೇ ಮಗ್ನರಾಗಿರ್ತಾರೆ ಕರೆಕ್ಟ್ ಸೊ ಮಕ್ಕಳ ಬಿಹೇವಿಯರ್ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ನೀವು ಯಾವಾಗ ಮೊಬೈಲನ್ನು ತಕ್ಕೊಂಡ್ರಿ ಅವರು ಬಹಳ ಇರಿಟೇಬಲ್ ಆಗ್ತಾರೆ ಸಿಟ್ಟು ಬರ್ತದೆ ಪುನಃ ಮೊಬೈಲ್ ಬೇಕಂತ ಕೇಳ್ತಾರೆ ಕೊಡದಿದ್ದರೆ ವಿಪರೀತ ಸಿಟ್ಟು ಮಾಡೋರಿದ್ದಾರೆ ಎಷ್ಟೋ ಜನ ತಂದೆ ತಾಯಿಯ ಮೇಲೆ ಅಟ್ಯಾಕ್ ಮಾಡಿದ ಮಕ್ಕಳಿದ್ದಾರೆ ಕರೆಕ್ಟ್ ಅಥವಾ ಸಿಟ್ಟು ಮಾಡಿಕೊಂಡು ಹೋದವರಿದ್ದಾರೆ ಸೊ ತುಂಬ ಬಿಹೇವಿಯರಲ್ ಚೇಂಜಸ್ ಒಳ್ಳೆ ರೀತಿಯಲ್ಲಿ ಓದ್ತಾ ಇದ್ದ ಮಕ್ಕಳು ಕೂಡ ತೊಂದರೆಗೊಳಗಾಗಿ ಅವರ ಬಿಹೇವಿಯರ್ ಚೇಂಜ್ ಆಗಿದೆ ಅವರು ಸ್ಟಡೀಸ್ ಮಾಡದೆ ಆನ್ಲೈನ್ ಅಂತ ಏನಿದೆ ಅದರಲ್ಲಿ ಅದರ ಬಗ್ಗೆ ಕಂಪ್ಲೀಟಾಗಿ ಮನ ಕೊಟ್ಟು ಓದಿದ ಮಕ್ಕಳು ಕೆಲವರು ಮಾತ್ರ ಹೆಚ್ಚಿನ ಮಕ್ಕಳು ಈ ರೀತಿ ಡಿಸ್ಟ್ರೆಸ್ಸಿಗೊಳಗಾಗಿದ್ದಾರೆ ಅದು ಅವರ ತಪ್ಪಲ್ಲ ಯಾಕಂತೇಳಿದ್ರೆ ಪೇರೆಂಟ್ಸಿಗೆ ಗೊತ್ತಿಲ್ಲ ಅದನ್ನು ಹೇಗೆ ಮಾನಿಟರ್ ಮಾಡಬೇಕು ಹೇಗೆ
ನಾವು ಟೈಮ್ ಶೆಡ್ಯೂಲಿಂಗ್ ಮಾಡಬೇಕು ಇಂತಿಷ್ಟು ಹೊತ್ತು ಕೊಡಬೇಕು ಆಮೇಲೆ ಕೊಡಬಾರದು ಅದು ಎಜುಕೇಶನ್ ಅಲ್ಲಿ ಇದ್ದಕ್ಕೆ ಮಾತ್ರ ಇಡಬೇಕು ಮಕ್ಕಳಿಗೆ ಇನಿಷಿಯಲ್ ಕೊಡುವಾಗಲೇ ನಾವು ಮಾಹಿತಿಯನ್ನು ಕೊಟ್ಟು ಕೊಡಬೇಕು ಇದೆಲ್ಲ ಪೇರೆಂಟ್ಸಿಗೆ ಗೊತ್ತಿಲ್ಲ ಹೆಚ್ಚಿನವರು ಅವರಿಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ಸೊ ಪೇರೆಂಟ್ಸ್ ಆಲ್ಸೋ ಡಿಸ್ಟ್ರೆಸ್ಡ್ ಮಕ್ಕಳು ಕೂಡ ಅದರಿಂದ ತೊಂದರೆಗೊಳಗಾದರು ಸೊ ದೇರ್ ಆರ್ ಸೋ ಮೆನಿ ಪ್ರಾಬ್ಲಮ್ ಖಂಡಿತವಾಗಿ ಖಂಡಿತವಾಗಿ ತುಂಬಾ ಇದೆ ಕೋವಿಡ್ ನಂತರ ವಿಶೇಷವಾಗಿ ರಿಲೇಶನ್ಶಿಪ್ ಅಲ್ಲಿ ಕೂಡ ತುಂಬಾ ಸಮಸ್ಯೆಗಳು ಬಂದಿದೆ ಸಂಬಂಧಗಳಲ್ಲಿ ಬಿರುಕು ಯಾಕಂತ ಹೇಳಿದ್ರೆ ಗಂಡ ಇಷ್ಟು ದಿನ ಆಫೀಸ್ ಅಲ್ಲಿ ಇರ್ತಿದ್ರು ಈಗ ಮನೆಯಲ್ಲಿ ಇರ್ತಾರೆ ಸೊ ಮನೆಯಲ್ಲಿ ಅಷ್ಟೊತ್ತು ಇರುವಾಗ ಅವರ ಎಕ್ಸ್‌ಪೆಕ್ಟೇಷನ್ ಇರ್ತದೆ ಕರೆಕ್ಟ್ ಸೊ ಇವ ಅವರ ಡಿಮ್ಯಾಂಡ್ ಜಾಸ್ತಿ ಇರ್ತದೆ ನಿಜ ನನ್ನನ್ನ ಹಾಗ್ ನೋಡಿಕೊಳ್ಳಬೇಕು ಈಗ ನೋಡಿಕೊಳ್ಳಬೇಕು ಹೊತ್ತೊತ್ತಿಗೆ ತಿಂಡಿ ತಂದು ಕೊಡಬೇಕು ಕಾಫಿ ಇಂತಿಷ್ಟು ಹೊತ್ತಿಗೆ ಬೇಕು ಸೊ ಎಕ್ಸ್ಟ್ರಾ ಕೇರಿಂಗ್ ದೇ ಎಕ್ಸ್‌ಪೆಕ್ಟ್ ಹೆಂಡತಿಗೆ ಅನಿಸ್ತದೆ ಇದೇನಪ್ಪ ಇವರು ಯಾಕೆ ಇಲ್ಲಿ ಕೂತ್ಕೊಂಡ್ರು ಆಫೀಸಿಗೆ ಹೋಗಿದ್ರು ಒಳ್ಳೆ ಇತ್ತು ಅಂತ ಅನಿಸ್ತದೆ ಸೊ ಕೆಲವೊಂದು ವಿಷಯದಲ್ಲಿ ಡಿಸ್ಪ್ಯೂಟ್ ಬಂದೇ ಬರ್ತದೆ ಓಕೆ ಸೊ ನೀವು ಹೇಳಿದಾಗೆ ಎಲ್ಲ ಎಲ್ಲ ಒಂದು ಕ್ಯಾಟಗರಿಯಲ್ಲಿ ಎಲ್ಲ ಒಂದು ವಿಭಾಗದಲ್ಲೂ ಕೂಡ ಕೋವಿಡ್ ನಂತರ ಕೆಲವು ರೀತಿಯಲ್ಲಿ ತೊಂದರೆ ಸಮಸ್ಯೆಗಳಾಗಿದೆ ಹೇಗೆ ಮನುಷ್ಯನಿಗೆ ಕೋವಿಡ್ ನಂತರ ಆರ್ಥಿಕವಾಗಿ ಸಮಸ್ಯೆ ಬಂತು ಅವರ ಸಾಮಾಜಿಕವಾಗಿ ಸಮಸ್ಯೆಗಳು ಬಂತು ಹಾಗೆ ಅವರ ಮಾನಸಿಕ ಆರೋಗ್ಯದ ಕುರಿತಾಗಿ ಕೂಡ ತುಂಬಾ ಸಮಸ್ಯೆಗಳು ಬಂದಿದೆ ಮತ್ತು ಈಗಲೂ ಕೂಡ ಅದರ ಕಾನ್ಸಿಕ್ವೆನ್ಸಸ್ ಅನ್ನು ಪರಿಣಾಮಗಳನ್ನು ನಾವು ನೋಡ್ತಾನೆ ಇದ್ದೇವೆ ಸೊ ಡಾಕ್ಟರ್ ಈಗ ನೇರವಾಗಿ ನೀವು ಮಾಡ್ತಾ ಇರುವಂತ ಕಾರ್ಯದ ಬಗ್ಗೆ ಒಂದಿಷ್ಟು ನಮ್ಮ ವೀಕ್ಷಕರಿಗೂ ತಿಳ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಸುದೀರ್ಘವಾದಂತ ಒಂದು ಅನುಭವ ಇದೆ 22 ವರ್ಷಗಳ ಅನುಭವ ಇದೆ ಸೊ ಬಹಳ ಹೆಸರುವಂತ ಹಾಸ್ಪಿಟಲ್ ಮಾತಾ ಹಾಸ್ಪಿಟಲ್ ಅಲ್ಲಿ ನೀವು ಆರಂಭಿಸಿದಿರಿ ನಿಮ್ಮ ಕಾರ್ಯಗಳನ್ನು ಆರಂಭಿಸಿದಿರಿ ಸುಮಾರು ಆ ಒಂದು ಸುದೀರ್ಘವಾದಂತ ಪಯಣದಲ್ಲಿ ನಿಮ್ಮಲ್ಲಿ ಬರುವಂತ ಪೇಷಂಟ್ ಗಳು ಮತ್ತು ನೀವು ಅವರ ಟ್ರೀಟ್ಮೆಂಟ್ ಗಳ ವಿಚಾರದಲ್ಲಿ ಅದರ ನಂತರ ಕೋಟದಲ್ಲಿ ನೀವು ಮಾಡ್ತಾ ಇರುವಂತ ಪರಿವರ್ತನ ಕೇಂದ್ರದ ಬಗ್ಗೆ ಕೂಡ ನಮಗೆ ಒಂಚೂರು ಮಾಹಿತಿ ಕೊಡಬಹುದು ನಾನು ಮತ್ತೆ ಡಾಕ್ಟರ್ ಸತೀಶ್ ಪೂಜಾರಿ ಅಂತ ಅವರು ಇಎನ್ಟಿ ಸರ್ಜನ್ ನಾವಿಬ್ರು ಕ್ಲಾಸ್ಮೇಟ್ಸ್ ಯುಸಿ ಇಂದ ಸೊ ಎಮ್ ಬಿ ಬಿ ಎಸ್ ನಾವು ಒಟ್ಟಿಗೆ ಮಾಡಿದ್ವಿ ಓಕೆ ಆಮೇಲೆ ಪಿ ಜಿ ಕೆ ಎಮ್ ಸಿ ಮಣಿಪಾಲದಲ್ಲಿ ಅವರು ಇ ಎನ್ ಟಿ ತೊಗೊಂಡ್ರು ಕಿವಿ ಮೂಗು ಗಂಟಲು ನಾನು ಸೈಕೆಟ್ರಿ ತೊಗೊಂಡೆ ಸೊ ನಮ್ಮಿಬ್ಬರು ಊರು ನಮ್ಮೂರು ಕೋಟ ಅವರೂರು ಸಾಸ್ತನ ಸೊ ನಾವು ಒಟ್ಟಿಗೆ ಕ್ಲಿನಿಕ್ ಸ್ಟಾರ್ಟ್ ಮಾಡಿದ್ವಿ ಕುಂದಾಪುರದಲ್ಲಿ ಅಂದರೆ ನಮ್ಮ ನೇಟಿವ್ ಪ್ಲೇಸಲ್ಲೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸೊ ಒಂದು ಸಣ್ಣ ಕ್ಲಿನಿಕ್ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಏನಾಯಿತು ಅದರ ಪಕ್ಕದಲ್ಲಿರುವ ಜಾಗ ತಗೊಂಡ್ವಿ ಜಾಗ ತಗೊಂಡು ಆಮೇಲೆ ಶ್ರೀಮಾತಾ ಆಸ್ಪತ್ರೆಯನ್ನು ಸ್ಟಾರ್ಟ್ ಮಾಡಿದ್ವಿ ಸೊ 22 ವರ್ಷಗಳ ಜರ್ನಿ ಏನಿದೆ ಕುಂದಾಪುರದಲ್ಲಿ ಅದು ಖಂಡಿತ ಮನಸ್ಸಿಗೆ ಬಹಳ ಅದು ಖುಷಿ ಅನಿಸ್ತದೆ ಯಾಕಂತ ಹೇಳಿದರೆ ಕುಂದಾಪುರದಲ್ಲಿದ್ದು ನಾವೇನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂತ ನಮ್ಗೆ ಅನಿಸ್ತದೆ ತೃಪ್ತಿ ಇದೆ ನಮ್ಮ ಕೆಲಸದಲ್ಲಿ ಕುಂದಾಪುರದಲ್ಲಿ ನಾನು ಸ್ಟಾರ್ಟ್ ಮಾಡುವ ಸಮಯದಲ್ಲಿ ಆವಾಗ ಮನೋವೈದ್ಯರು ಒಬ್ಬರಿದ್ದರು ಡಾಕ್ಟರ್ ಕೆ ಎಸ್ ಕಾರಂತ್ ಅಂತ ಸೊ ಅವರು ಕೆಲವು ನನಗಿಂತ ತುಂಬ ಸೀನಿಯರ್ ಅವರು ನೀವಿಗೆ ಹೇಳಿದ್ರಲ್ಲ ಈ ಸ್ಟಿಗ್ಮಾ ಅಂತ ಏನಿದೆ ಅದನ್ನು ಹೋಗಲಾಡಿಸ್ಲಿಕ್ಕೆ ಅವ್ರು ಹೇಳ್ತಿದ್ರು ಅವರು ಸ್ಟಾರ್ಟ್ ಮಾಡಿದ ಸಮಯದಲ್ಲಿ ಈ ಸ್ಟಿಗ್ಮಾ ಅನ್ನೋದು ತುಂಬ ಜಾಸ್ತಿ ಬಹುಶಃ ನಾನು ಸ್ಟಾರ್ಟ್ ಮಾಡುವಾಗ ಅದು ತುಂಬ ಕಡಿಮೆ ಇತ್ತು ಸೊ ಆ ಸಮಯದಲ್ಲಿ ಮಾನಸಿಕ ಆರೋಗ್ಯದ ಸಮಸ್ಯೆ ಇರುವವರು ತುಂಬ ದೂರ ದೂರದಿಂದ ಬರ್ತಾಯಿದ್ರು ನಮಗೆ ಈವನ್ ಕೊಮಟ ಹೊನ್ನಾವರ ಕಾರವಾರ ಅಲ್ಲಿಂದಲೂ ಬರ್ತಾರೆ ಈಚೆ ಹೊಸನಗರ ನಗರ ಅಲ್ಲಿಂದ ಈವನ್ ಶಿವಮೊಗ್ಗದಿಂದಲೂ ಬರ್ತಾರೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆಯನ್ನು ನಾವು ನಿಧಾನವಾಗಿ ನಮ್ಮ ಆಸ್ಪತ್ರೆಯಲ್ಲಿ ಡೆವಲಪ್ ಮಾಡ್ತಾ ಹೋಯಿತು ಆಮೇಲೆ ಎಲೆಕ್ಟ್ರೋಕನ್ವಲ್ಸಿವ್ ಥೆರಪಿ ಅದನ್ನು ಸ್ಟಾರ್ಟ್ ಮಾಡಿತ್ತು ಆಮೇಲೆ ಕೌನ್ಸಿಲಿಂಗ್ ಮತ್ತು ಸೈಕೋಥೆರಪಿ ಕೊಡುವಂಥ ಮನೋ ಇದು ಸೈಕಾಲಜಿ ವಿಭಾಗವನ್ನು ನಿಧಾನ ಸ್ಟಾರ್ಟ್ ಮಾಡಿದ್ದು ಕೌಟುಂಬಿಕ ಸಮಸ್ಯೆಗಳಿಗಾಗಿ ಸಪ್ರೇಟಾಗಿ ಥೆರಪಿ ಅದನ್ನು ಸ್ಟಾರ್ಟ್ ಮಾಡಿದ್ದು ಹೀಗೆ ಹಂತ ಹಂತವಾಗಿ ನಾವು ಈ ಮನೋವೈದ್ಯಕೀಯ ವಿಭಾಗವನ್ನು ಬೆಳೆಸ್ತಾ ಹೋದ್ವಿ ಹಾಗೆಯೇ ಅದೊಂದು ನಂತರದ ದಿನಗಳಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನಂತ ಹೇಳಿದರೆ ಕೆಲವರಿಗೆ ಈ ನಾವು ಆಸ್ಪತ್ರೆಯಲ್ಲಿ ಏನು ಟ್ರೀಟ್ಮೆಂಟ್ ಕೊಡ್ತೇವೆ ಅದರಿಂದ ಪೂರ್ಣವಾಗಿ ಗುಣಮುಖರಾಗುವುದಿಲ್ಲ ಈಗ ಈ ಮದ್ಯವ್ಯಸನ ಅಥವಾ ಬೇರೆ ಮಾದಕ ವ್ಯಸನದ ರೋಗಿಗಳಿದ್ದಾರೆ ಅವರು ಏನಾಗ್ತದೆ ಅಂತ ಹೇಳಿದರೆ ಅವರು ಪುನಃ ಪುನಃ ಕೆಲವೊಮ್ಮೆ ಆಸ್ಪತ್ರೆಯಲ್ಲಿ ಒಂದು ವಾರ ಎರಡು ವಾರ ಇದ್ದು ಹೊರಗೆ ಹೋದ ಕೂಡಲೇ ಪುನಃ ಅಡಿಕ್ಷನ್ನಿಗೆ ಒಳಗಾಗ್ತಾರೆ ಯಾಕಂತ ಹೇಳಿದರೆ ರಿಲ್ಯಾಪ್ಸ್ ಅಂತ ಹೇಳ್ತೀವಿ ನಾವು ಯಾಕಂತ ಹೇಳಿದರೆ ಅವರಿಗೆ ಆ ಕ್ರೇವಿಂಗ್ ಅಂತ ಏನಿದೆ ಆ ಮಾದಕ ವ್ಯಸನ ಬೇಕು ಬೇಕು ಅಂತ ಮನಸ್ಸಿಗೆ ಬರುವಂಥದ್ದೇನು ಇದೆ ಅದು ಹೋಗಿರೋದಿಲ್ಲ ಅದಕ್ಕೆ ಲಾಂಗ್ ಟರ್ಮ್ ಬೇಕು ದೀರ್ಘಾವಧಿಯ ಕಾಲ ಇನ್ಪೇಷೆಂಟ್ ವ್ಯವಸ್ಥೆ ಬೇಕು ಅವ್ರು ಉಳಿಬೇಕಾಗ್ತದೆ ಆಸ್ಪತ್ರೆಯಲ್ಲಿ
ಆಮೇಲೆ ಅವರ ಮನಸ್ಸಿನಲ್ಲಿರುವಂಥ ಕೆಲವೊಂದು ತಪ್ಪು ಕಲ್ಪನೆಗಳೇನಿದೆ ಅದು ಹೋಗಬೇಕು. ಆಮೇಲೆ ಅವರಿಗೆ ಇನ್ಸೈಟ್ ಇರೋದಿಲ್ಲ, ಅಂದರೆ ನಾನು ತಪ್ಪು ಮಾಡ್ತಿದ್ದೇನೆ, ನಾನಿಷ್ಟು ಕುಡಿತಾ ಇದ್ದೇನೆ ಅಥವಾ ಮಾದಕ ವ್ಯಸನ ಯೂಸ್ ಮಾಡ್ತಿದ್ದೇನೆ, ಇದು ನನ್ನ ಆರೋಗ್ಯಕ್ಕೆ ಹಾನಿಯಾಗ್ತಿದೆ, ನನ್ನ ಕುಟುಂಬಕ್ಕೆ ಹಾನಿಯಾಗ್ತಿದೆ ಅನ್ನೋದು ಅವ್ರ ತಲೆಯಲ್ಲಿ ಇರೋದಿಲ್ಲ. ಅವ್ರ ತಲೆಯಲ್ಲಿ ಏನಿರ್ತದೆ ಅಂದರೆ ನಾನು ನನ್ನ ದುಡ್ಡಲ್ಲಿ ನಾನು ಕುಡಿತೇನೆ, ನಾನಿನ್ನು ತುಂಬ ದೊಡ್ಡ ಕುಡುಕ ಅಲ್ಲ, ಇದು ಎಲ್ಲರೂ ಮಾಡ್ತಾರೆ ಅನ್ನುವಂಥದ್ದು ಇರ್ತದೆ. ಆ ರೀತಿಯಲ್ಲಿ ಅವರ ಮನ ಪರಿವರ್ತನೆ ಆಗಬೇಕಾದ್ರೆ ದೇ ನೀಡ್ ಲಾಂಗ್ ಟರ್ಮ್ ರಿಹ್ಯಾಬಿಲಿಟೇಷನ್. ಸೊ ಅದಕ್ಕಾಗಿ ನಾವು ದೀರ್ಘಕಾಲೀನ ವ್ಯವಸ್ಥೆಗಾಗಿ ನನಗನ್ಸಿತ್ತು ಒಂದು ರಿಹ್ಯಾಬಿಲಿಟೇಷನ್ ಸರ್ವಿಸಸ್ ಈ ಭಾಗದಲ್ಲಿ ಇಲ್ಲ, ಸೊ ನಾವು ಶುರು ಮಾಡುವ ಅಂತ ನಾನು ಮತ್ತು ಡಾಕ್ಟರ್ ಸತೀಶ್ ಮಾತಾಡಿ ಈ ಪರಿವರ್ತನಾ ರಿಹ್ಯಾಬಿಲಿಟೇಷನ್ ಸೆಂಟ್ರನ್ನು ಸ್ಟಾರ್ಟ್ ಮಾಡಿದ್ವಿ. ಈ ಪರಿವರ್ತನಾ ಪುನರ್ವಸತಿ ಕೇಂದ್ರದಲ್ಲಿ ಏನಂತ ಹೇಳಿದರೆ ಅಲ್ಲಿ ಮುಖ್ಯವಾಗಿ ದೀರ್ಘಾವಧಿಯ ಚಿಕಿತ್ಸೆ, ಒಂದು ನನಗೆ ಹೇಳಿದ ಹಾಗೆ ಮಾದಕ ವ್ಯಸನ ಮದ್ಯವ್ಯಸನ ಇದಕ್ಕೆ ಸಂಬಂಧಪಟ್ಟಿದ್ದು, ಇನ್ನೊಂದು ಈ ಮನೋವ್ಯಾಧಿಗಳಲ್ಲಿ ಕೆಲವೊಂದು ಈ ಸೈಕೋಸಿಸ್ ಇರ್ಬೋದು ಅಥವಾ ಸ್ಕಿಜೋಫ್ರೆನಿಯಾ ಇರ್ಬೋದು ಅಥವಾ ಸಿವಿಯರ್ ಡಿಪ್ರೆಷನ್ ಇರ್ಬೋದು, ಇದೆಲ್ಲ ಏನಂತ ಹೇಳಿದರೆ ಈ ಸೂಸೈಡಲ್ ಟೆಂಡೆನ್ಸಿ ಇರ್ತದೆ ಕೆಲವರಿಗೆ, ಕೆಲವರಿಗೆ ಆ ಏನು ಸೈಕೋಟಿಕ್ ಸಿಂಪ್ಟಮ್ಸ್ ಏನಿದೆ ಅದು ಪೂರ್ಣವಾಗಿ ಗುಣಮುಖರಾಗಿರುವುದಿಲ್ಲ, ಅವರಿಗೆ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕಿರ್ತದೆ. ಯಾಕಂಥೇಳಿ ನಿಧಾನವಾಗಿ ಅವರ ಈ ಏನು ಡ್ರಗ್ಸ್ ಇದೆ ಮೆಡಿಸಿನ್ ಇದೆ ಅದನ್ನು ನಾವು ಅಡ್ಜಸ್ಟ್ ಮಾಡ್ತಾ ಹೋಗಬೇಕು, ಅವರನ್ನು ಅಬ್ಸರ್ವ್ ಮಾಡಬೇಕು, ನಮ್ಮ ಕೇರ್ ನಮ್ಮ ಅಂಡರ್ ಇದ್ದರೆ ಅವರನ್ನು ಅಬ್ಸರ್ವ್ ಮಾಡಬೇಕು, ಅವರ ಬಿಹೇವಿಯರ್ ಹೇಗಿರ್ತದೆ ಅನ್ನೋದನ್ನು ನೋಡಬೇಕು. ಮತ್ತು ಇಂಥವ್ರು ಹೆಚ್ಚಾಗಿ ಸೋಷಿಯಲ್ ಸ್ಕಿಲ್ಸನ್ನು ಕಳ್ಕೊಂಡಿರ್ತಾರೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ಸೋಷಿಯಲ್ ಸ್ಕಿಲ್ಸ್ ಸಮಾಜದೊಟ್ಟಿಗೆ ಹೇಗೆ ನಾವು ಬಿಹೇವ್ ಮಾಡಬೇಕು ಅನ್ನೋ ಮುಂಚೆ ಕಲ್ತಿದ್ದನ್ನು ಕಳ್ಕೊಂಡಿರ್ತಾರೆ ಅಥವಾ ಅದರಲ್ಲಿ ಕಡಿಮೆ ಆಗಿರ್ತದೆ. ಸೊ ಅದನ್ನು ರೀಬಿಲ್ಟ್ ಮಾಡಬೇಕು, ಸೋಷಿಯಲ್ ಸ್ಕಿಲ್ಸನ್ನು ಡೆವಲಪ್ ಮಾಡಬೇಕು, ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಇಂಪ್ರೂವ್ ಮಾಡಬೇಕು. ಅದಕ್ಕೆ ಏನಂತ ಹೇಳಿದ್ರೆ ಕೆಲವೊಂದು ಥೆರಪಿ ನಾವು ಮಾಡ್ತೀವಿ, ಮತ್ತು ಇಂಟ್ರ್ಯಾಕ್ಟಿವಿಟಿ ಏನು ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಕೆಲವೊಂದು ಅವರಿಗೆ ಕೆಲವೊಂದು ಕ್ಲಾಸಸ್ಸನ್ನು ಕಂಡಕ್ಟ್ ಮಾಡ್ತೀವಿ, ಅವ್ರನ್ನ ಇನ್ವಾಲ್ವ್ ಮಾಡ್ತೀವಿ, ಕೆಲವೊಂದು ಇದನ್ನು ಅವರೇ ಲೀಡರ್ಶಿಪ್ ತಗೊಂಡು ಮಾಡೋ ಹಾಗೆ ಮಾಡ್ತೀವಿ, ಯೋಗ ಹೇಳ್ಕೊಡ್ತೀವಿ, ಮೆಡಿಟೇಷನ್ ಹೇಳ್ಕೊಡ್ತೀವಿ, ಹೀಗೆ ಮ್ಯೂಸಿಕ್ ಥೆರಪಿ, ಹೀಗೆ ನಾನಾ ಥರದ ಥೆರಪಿಯನ್ನು ಅಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದರಿಂದ ತುಂಬ ಬೆನಿಫಿಟ್ ಆಗ್ತದೆ. ಅವರೊಮ್ಮೆ ವಾಪಸ್ ಹೋದಾಗ ವಾಪಸ್ ಸೊಸೈಟಿಗೆ ಅವರು ಹೋಗಿ ಅಲ್ಲಿ ಬದುಕು ಹಾಗೆ ಆಗಬೇಕು, ಆ ರೀತಿಯ ಒಂದು ಇಂಟೆನ್ಷನಲ್ಲಿ ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ಇದರಿಂದ ತುಂಬ ಬೆನಿಫಿಟ್ ಆಗ್ತದೆ. ಓಕೆ, ಈ ಇದರ ಒಂದು ಪರಿಣಾಮ ಈಗ ಲಾಂಗ್ ಟರ್ಮ್ ತೆಗೆದುಕೊಂಡವರು ಅದನ್ನು ನೀವು ಫಾಲೋ ಅಪ್ ಮಾಡಿದ್ದೀರಾ, ಅಂದರೆ ಅವ್ರದ್ದು ಗೊತ್ತಾಗಿದೆ ನಂತರ ಅವ್ರು ಹೊರಗಡೆ ಹೋದ್ಮೇಲೆ ಆ ಬದಲಾವಣೆಗಳು? ಖಂಡಿತ, ಈಗ ಪರಿವರ್ತನದಲ್ಲಿ ಏನು ಬರೇ ಇನ್ಪೇಷೆಂಟ್ ಮಾತ್ರ ಅಲ್ಲ, ಅಲ್ಲಿ ಔಟ್ ಪೇಷೆಂಟ್ ಕೂಡ ಇದೆ, ಇದ್ದಾರೆ. ಡಿಸ್ಚಾರ್ಜ್ ಆಗಿ ಹೋದವರನ್ನು ಓಕೆ ನಾವು ಪುನಃ ಫಾಲೋ ಅಪ್ಪಿಗೆ ಕರಿತಾ ಇರ್ತೀವಿ. ಇನಿಷಿಯಲಿ ಒಂದು ವಾರ ಎರಡು ವಾರ ಬಿಟ್ಟು ಆಮೇಲೆ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಕರಿತಾ ಇರ್ತೀವಿ. ಆವಾಗ ಮನೆಯವರನ್ನು ಕೂಡ ಅವರು ಬರುವಾಗ ಕರ್ಕೊಂಡು ಅವ್ರನ್ನ ಬರಲಿಕ್ಕೆ ಹೇಳ್ತೀವಿ. ಸೊ ವಿ ಟೇಕ್ ಎ ಫೀಡ್ಬ್ಯಾಕ್ ಫ್ರಮ್ ಪೇರೆಂಟ್ಸ್ ರಿಲೇಟಿವ್ಸಿಂದ ಮನೆಯವರೊಟ್ಟಿಂದ ಅವ್ರ ಹತ್ರ ಕೂಡ ಕೇಳಿಕೊಂಡು ಏನು ಇಂಪ್ರೂವ್ಮೆಂಟ್ ಆಗಿದೆ, ಹೇಗಿದ್ದಾರೆ ಈಗ, ಏನೆಲ್ಲ ಬದಲಾವಣೆ ಆಗಿದೆ ಅನ್ನೋದನ್ನು ತಿಳ್ಕೊಂಡು ಆಮೇಲೆ ಈ ರೋಗಿ ಹತ್ರ ಕೂಡ ಮಾತಾಡಿ ತಿಳಿದುಕೊಂಡು ಅದಕ್ಕೆ ಸರಿಯಾಗಿ ನಾವು ಸಜೆಸ್ಟ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಹೆಚ್ಚಿನವರಲ್ಲಿ ಬದಲಾವಣೆ ಆಗೇ ಆಗ್ತದೆ. ಈ ಮಾನಸಿಕ ಆರೋಗ್ಯದಲ್ಲಿ ಮೆಡಿಸಿನ್ಸ್ನ ಪಾತ್ರ ಮತ್ತು ಈ ಥರದ ನೀವೇನು ಹೇಳಿದ್ರಿ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಆಗಿರ್ಬೋದು, ಅವರನ್ನು ಇನ್ವಾಲ್ವ್ ಮಾಡಿಸೋದಾಗಿರ್ಬೋದು, ಅದರ ಪರ್ಸೆಂಟೇಜ್ ಎಷ್ಟಿರುತ್ತೆ ನಾರ್ಮಲಿ? ಪರ್ಸೆಂಟೇಜ್ ಅಂತ ಇಲ್ಲ, ಅದು ಒಬ್ಬರೊಬ್ಬರಲ್ಲಿ ಒಂದೊಂದು ರೀತಿ ಒಂದೊಂದು ಕೇಸ್ ಮೇಲೆ ಸಿವಿಯರಿಟಿ ಆಫ್ ಇಲ್ನೆಸ್, ಆಮೇಲೆ ಅವರ ಇನ್ವಾಲ್ವ್ಮೆಂಟ್ ಅಂದರೆ ಈ ಬಯೋಲಾಜಿಕಲ್ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅನ್ನೋದ್ರ ಮೇಲೆ ಇರ್ತದೆ, ಅವರ ಬ್ರೇನಿದು ನ್ಯೂರೋಕೆಮಿಕಲ್ ಇದ್ರ ಮೇಲೆ ಎಷ್ಟಿದೆ ಅನ್ನುವಂಥದ್ದು. ನ್ಯೂರೋಕೆಮಿಕಲ್ ಚೇಂಜಸ್ಸಿಂದ ತುಂಬ ಡಿಫ್ರೆನ್ಸ್ ಆಗಿ ಆಗುವಂಥ ಮಾನಸಿಕ ಕಾಯಿಲೆಗಳಿಗೆ ಮೆಡಿಸಿನ್ ಬೇಕೇ ಬೇಕಾಗ್ತದೆ. ಅದರೊಟ್ಟಿಗೆ ಇದೊಂದು ಅಡಿಷನಲ್ ಸಪೋರ್ಟ್, ಅದರೊಟ್ಟಿಗೆ ಏನು ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಈ ಕೌನ್ಸಿಲಿಂಗ್ ಅಥವಾ ಥೆರಪಿ ಇದೆಲ್ಲ ಏನಿದೆ ಸಪೋರ್ಟಿವ್ ಆಗಿ ಇದು ಹೆಲ್ಪ್ ಆಗ್ತದೆ. ಸೊ ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಅವರಿಗೆ ಒಂದು ಸೈಕೋ ಎಜುಕೇಷನ್ ಆಗ್ತದೆ, ಅವರ ಕಾಯಿಲೆ ಬಗ್ಗೆ ಅವರಿಗೆ ಒಂದು ಅರಿವು ಮೂಡಿಸಿದಾಗೂ ಆಗ್ತದೆ, ಆಮೇಲೆ ಮನಸ್ಸಿನಲ್ಲಿ ಅವರ ಕಾನ್ಫಿಡೆನ್ಸ್ ಬಿಲ್ಡ್ ಆಗಲಿಕ್ಕೂ ಕೂಡ ಅದರಿಂದ ಹೆಲ್ಪ್ ಆಗ್ತದೆ. ಓಕೆ ಓಕೆ ಓಕೆ. ಈ ಪರಿವರ್ತನಾ ಕೇಂದ್ರದಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟರ್ದಲ್ಲಿ ಅಲ್ಲಿ ಲಭ್ಯ ಇರುವಂಥ ಸೌಲಭ್ಯಗಳು ಅನ್ನುವಂಥದ್ದನ್ನು ನೋಡಿದರೆ, ಅಂದರೆ ನೀವು ಹೇಳಿದರೆ ಈ ಭಾಗದಲ್ಲಿ ಅಂಥ ಒಂದು ವ್ಯವಸ್ಥೆಗಳು ಬಹಳ ಕಡಿಮೆ ಇದೆ ಅನ್ನುವಂಥದ್ದು. ಸೊ ಏನು ಅಲ್ಲಿ ಹೆಚ್ಚು ಎಕ್ಸ್ಟ್ರಾ ಅಡಿಷ್ನಲ್ ಇದೆ ನಾರ್ಮಲ್ ಒಂದು ಮಾನಸಿಕ ಆರೋಗ್ಯದ ಆಸ್ಪತ್ರೆಗಿಂತ ಏನು ಎಕ್ಸ್ಟ್ರಾ? ನನಗೆ ಹೇಳಿದಾಗೆ ಕೌನ್ಸಿಲಿಂಗ್ ಇರ್ತದೆ, ಅದರೊಟ್ಟಿಗೆ ಈ
ಥೆರಪಿ ಸೈಕೊಲಾಜಿಕಲ್ ಥೆರಪಿ ಏನಿದೆ ಅದನ್ನು ಮಾಡ್ತೇವೆ. ಈಗ ಏನಾಗ್ತದೆ ಅಂತ ಹೇಳಿದರೆ ಮಾನಸಿಕ ರೋಗಿಗಳಲ್ಲಿ ಹೆಚ್ಚಾಗಿ ನಮ್ಮ ಆಲೋಚನಾ ವಿಧಾನ ಚೇಂಜ್ ಇರ್ತದೆ. ನಾವು ಅದನ್ನು ಪರ್ಸ್ಯೂ ಮಾಡುವಂಥದ್ದು, ಇನ್ನೊಬ್ಬರು ರಿಯಾಕ್ಟ್ ಮಾಡುವಂಥದ್ದು, ನಮ್ಮ ಆಲೋಚನಾ ವಿಧಾನದಲ್ಲಿ ಸ್ವಲ್ಪ ಬದಲಾವಣೆ ಇರ್ತದೆ. ನನ್ನ ಕೈಯಲ್ಲಿ ಏನಾಗೋದಿಲ್ಲ, ನನಗೆ ನನ್ನ ಬಗ್ಗೆನೇ ಕಾನ್ಫಿಡೆನ್ಸ್ ಇರೋದಿಲ್ಲ, ನನ್ನ ಕೈಯಲ್ಲಿ ಏನಾಗೋದಿಲ್ಲ, ನಾ ಬದುಕಿ ಏನು ಪ್ರಯೋಜನ, ಆ ರೀತಿ ನೆಗೆಟಿವ್ ಆಗಿ ಥಿಂಕ್ ಮಾಡುವಂಥದ್ದು. ಈ ಆಲೋಚನಾ ವಿಧಾನವನ್ನು ಬದಲು ಮಾಡಬೇಕು. ಇದಕ್ಕೆ ಕಾಗ್ನಿಟಿವ್ ಥೆರಪಿ ಅಂತ ಹೇಳ್ತಾರೆ. ಕಾಗ್ನಿಷನ್ಸ್ ಅಂದರೆ ಥಾಟ್ಸ್, ಆಲೋಚನೆಗಳು. ಈ ಥಾಟ್ಸನ್ನು ಬದಲು ಮಾಡಬೇಕು, ಅದಕ್ಕೆ ಕಾಗ್ನಿಟಿವ್ ಥೆರಪಿ ಅಂತ ಇರ್ತದೆ, ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತ ಇರ್ತದೆ. ಹೀಗೆ ಸಪೋರ್ಟಿವ್ ಕೌನ್ಸಿಲಿಂಗ್ ಇರ್ತದೆ, ಇಂಡಿವಿಜುವಲ್ ಕೌನ್ಸಿಲಿಂಗ್ ಅಂತ ಇರ್ತದೆ. ಹೀಗೆ ಬೇರೆ ಬೇರೆ ರೀತಿಯ ಥೆರಪಿಗಳಿರ್ತದೆ, ಅದನ್ನು ನಾವಿಲ್ಲಿ ಮಾಡ್ತೇವೆ. ಓಕೆ, ಸೊ ಆದಷ್ಟು ಅವರನ್ನು ಮತ್ತೆ ಅವರ ನಾರ್ಮಲ್ ಲೈಫ್ಗೆ ತರುವಂಥ ಮುಖ್ಯವಾಹಿನಿಗೆ ತರಲಿಕ್ಕೆ ಪ್ರಯತ್ನವನ್ನು ಖಂಡಿತವಾಗಿ ಮಾಡಬೇಕಾಗ್ತದೆ, ಮತ್ತು ಇದು ನಮ್ಮ ಎಲ್ಲರ ಜವಾಬ್ದಾರಿ ಕೂಡ ಆಗಿರ್ತದೆ ಅನ್ನುವಂಥದ್ದು. ಸೊ ಡಾಕ್ಟ್ರೆ, ಈಗ ಈ ಇಷ್ಟು ವರ್ಷಗಳಿಂದ ಅನುಭವ ಇದೆ ನಿಮಗೆ, ಟ್ರೀಟ್ ಮಾಡ್ತಾ ಇದ್ದೀರಿ, ನಿಮ್ಮ ಆಸಕ್ತಿಯ ಕ್ಷೇತ್ರ, ಯಾಕಂದರೆ ಬಹಳ ವಿಸ್ತಾರವಾದಂಥ ಮನೋವೈದ್ಯಕೀಯ ಕ್ಷೇತ್ರದಲ್ಲಿ ನಿಮ್ಮ ಇಂಟ್ರೆಸ್ಟ್ ಯಾವ ಕಡೆಗೆ ಹೆಚ್ಚು ಜಾಸ್ತಿ? ನನಗೆ ಮುಖ್ಯವಾಗಿ ಈ ಡಿ ಅಡಿಕ್ಷನ್, ಈ ಮಾದಕ ವ್ಯಸನದ ಏನು ವಿಮುಕ್ತಿ ಕಾರ್ಯಕ್ರಮ ಏನಿದೆ, ಆ ಟ್ರೀಟ್ಮೆಂಟ್ ಏನಿದೆ, ಅದರ ಬಗ್ಗೆ ಅದು ನನ್ನ ಆಸಕ್ತಿಯ ಕ್ಷೇತ್ರ ಮುಂಚಿಂದ. ಹಾಗ ಅದಕ್ಕೆ ಸರಿಯಾಗಿ ನಮ್ಮ ಇವಾಗಿನ ಏನು ಟ್ರೀಟ್ಮೆಂಟಲ್ಲಿ ಏನಿದೆ, ಆಲ್ಮೋಸ್ಟ್ ನಮ್ಮಲ್ಲಿ ಅಡ್ಮಿಷನ್ ಆಗುವ ಪೇಷಂಟ್ಸಲ್ಲಿ 50% ಈ ಮಾದಕ ವ್ಯಸನದಿಂದ ಬಳಲ್ತಿರೋರು, ಒಂದೇ ಮದ್ಯ ವ್ಯಸನ ಇರ್ಬೋದು, ಮಾದಕ ವ್ಯಸನ ಇರ್ಬೋದು. ಸೊ ಅದರ ಬಗ್ಗೆ ನ್ಯಾಚುರಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ, ಮತ್ತು ಆ ಕ್ಷೇತ್ರದಲ್ಲಿ ಸ್ವಲ್ಪ ಕೆಲಸ ಮಾಡುವಂಥ ಆಸಕ್ತಿ ಉಂಟು. ಸರಿ, ಅದರೊಟ್ಟಿಗೆ ಈ ಬಡ ರೋಗಿಗಳಿಗೆ, ಬಡ ರೋಗಿಗಳಿಗೆ ಸಹಾಯ ಮಾಡುವಂಥದ್ದು. ಎಷ್ಟೋ ಕುಟುಂಬ ಮೆಡಿಸಿನನ್ನು ಬಿಡ್ತಾರೆ ಯಾಕಂತ ಹೇಳಿದ್ರೆ ಹಣಕಾಸಿನ ಸಮಸ್ಯೆಯಿಂದಾಗಿ. ಆ ನಿಟ್ಟಿನಲ್ಲಿ ನಾನು ಮತ್ತು ಡಾಕ್ಟರ್ ಸತೀಶ್ ಸೇರಿ ಒಂದು ಮನಸ್ಮಿತ ಫೌಂಡೇಶನ್ ಅಂತ ಒಂದು ಟ್ರಸ್ಟನ್ನು ಸ್ಟಾರ್ಟ್ ಮಾಡಿದ್ದೆ. ಓಕೆ, ಈ ಮನಸ್ಮಿತ ಫೌಂಡೇಶನಲ್ಲಿ ಮುಖ್ಯವಾಗಿ ಏನಂತ ಹೇಳಿದರೆ ಮಾನಸಿಕ ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು, ಅದರ ಬಗ್ಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದು. ತಿಂಗಳಿಗೊಮ್ಮೆ ಉಚಿತ ಮಾನಸಿಕ ಆರೋಗ್ಯ ಶಿಬಿರವನ್ನು ನಡೆಸ್ತಾ ಇದ್ದೀವಿ ನಾವು. ಈ ಕೋವಿಡಿಂದಾಗಿ ಈ ಒಂದೆರಡು ವರ್ಷ ಆಗಲಿಲ್ಲ, ಅದಕ್ಕೆ ಮುಂಚಿನಿಂದ. ಸರಿ, ಉಚಿತ ಮಾನಸಿಕ ಆರೋಗ್ಯ ಶಿಬಿರದಲ್ಲಿ ಏನಂತ ಹೇಳಿದರೆ ಉಚಿತವಾಗಿ ಅವರನ್ನು ಪರೀಕ್ಷೆ ಮಾಡುವಂಥದ್ದು, ಉಚಿತವಾಗಿ ಒಂದು ತಿಂಗಳ ಮೆಡಿಸಿನನ್ನು ಕೊಡುವಂಥದ್ದು. ಓಕೆ, ಇದನ್ನು ಮಾಡ್ತಿದ್ವಿ. ಇದರಿಂದ ಮನಸ್ಸಿಗೊಂದು ತೃಪ್ತಿ ಇದೆ. ಬಡ ರೋಗಿಗಳು ಕೂಡ ಮೆಡಿಸಿನ್ ಇಲ್ಲದೆ ಅವರ ಚಿಕಿತ್ಸೆ ನಿಲ್ಲಬಾರ್ದು ಅನ್ನುವಂಥದ್ದು. ಒಬ್ಬ ರೋಗಿ ಇದ್ದರೆ ಒಂದು ಕುಟುಂಬದಲ್ಲಿ ಇಡೀ ಕುಟುಂಬ ಅದರಿಂದ ಸಫರ್ ಆಗ್ತದೆ. ಸೊ ಹಾಗಾಗಬಾರ್ದು. ಓಕೆ, ಸೊ ದರ್ ಶುಡ್ ಬಿ ಪ್ರೊಡಕ್ಟಿವಿಟಿ. ಇವರು ಹುಷಾರಿದ್ರೆ ಇಡೀ ಮನೆಯವರು ಕೆಲಸ ಮಾಡ್ತಾರೆ. ನಿಜವಾಗ್ಲೂ, ಖಂಡಿತವಾಗಿ ಡಾಕ್ಟ್ರ್. ಈ ಫೀಲ್ಡ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಫೀಲ್ಡ್ ಅಂತಲೂ ಅನ್ನಿಸ್ತದೆ. ಯಾಕೆಂತ ಹೇಳಿದ್ರೆ ಈ ಫೀಲ್ಡ್ಗೆ ಕಲಿಯುವಂಥದ್ದು ಏನಿದೆ, ಈ ಫೀಲ್ಡಲ್ಲಿ ಕಲಿಯುವಂಥದ್ದು ವಿಚಾರ ಒಂದು ರೀತಿ ಆಸಕ್ತಿದಾಯಕವಾಗಿ ನೀವೇನು ಕಂಡಿದ್ದೀರಿ? ಈ ಫೀಲ್ಡ್ ಎಷ್ಟು ಆಸಕ್ತಿ ಅನ್ನುವಂಥದ್ದು ಈ ಫೀಲ್ಡಲ್ಲಿ ಏನಂತ ಹೇಳಿದರೆ, ಈ ಮನುಷ್ಯನ ಆಲೋಚನೆಗಳ ಬಗ್ಗೆ, ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚಾಗಿ ನೀವು ನೋಡ್ತೀರಿ. ಅದ್ರ ಬಗ್ಗೆ ಜನರು ಥಿಂಕ್ ಮಾಡೋದಿಲ್ಲ. ಎಲ್ಲೋ ಒಂದು ಆರ್ಟಿಕಲ್ ಬರ್ತದೆ, ಮಾನಸಿಕ ಆರೋಗ್ಯ ಕೂಡ ಇಂಪಾರ್ಟೆಂಟು, ಸ್ಟ್ರೆಸ್ ಇದೆ, ನಾವು ಅದರಿಂದ ಹೊರಬರಬೇಕು ಅನ್ನೋದು ಬಿಟ್ಟರೆ ಡೀಪಾಗಿ ಯಾರು ಹೋಗೋದಿಲ್ಲ. ಸೊ ಆ್ಯಸ್ ಎ ಸೈಕಿಯಾಟ್ರಿಸ್ಟ್ ನನ್ನ ಅನುಭವಕ್ಕೆ ಏನಂತ ಹೇಳಿದರೆ, ಇಷ್ಟೊಂದು ಸಮಸ್ಯೆಗಳಿದ್ದಾವೆ ಅಂತ ಇನಿಷಿಯಲಿ ನನಗೂ ಅನಿಸಿತ್ತು. ನಾನು ಹೇಳುವಾಗ ನಿಮಗೂ ಅನಿಸಿರ್ಬೋದು, ಸಮಸ್ಯೆಗಳು ಖಂಡಿತ ತುಂಬ ಇದೆ. ಆದರೆ ಒಬ್ಬ ವೈದ್ಯನಾಗಿ ಆ ಸಮಸ್ಯೆಗೆ ಪರಿಹಾರ ಹುಡುಕುವಲ್ಲಿ, ಒಬ್ಬರಿಗೆ ಸಹಾಯ ಮಾಡುವಲ್ಲಿ ನನ್ನ ಕೈಯಲ್ಲಿ ಆಗ್ತಾಯಿದೆ ಅನ್ನುವಂಥ ಒಂದು ಆತ್ಮತೃಪ್ತಿ ನನಗಿದೆ. ಮಾನಸಿಕ ಆರೋಗ್ಯ, ನೀವು ನಾನಾಗ ಹೇಳಿದಾಗೆ ಒಬ್ಬ ವ್ಯಕ್ತಿ ಮಾನಸಿಕ ಸಮಸ್ಯೆಯಿಂದ, ಆರೋಗ್ಯ ಸಮಸ್ಯೆಯಿಂದ ಬಳಲ್ತಿದ್ರೆ ಇಡೀ ಕುಟುಂಬ ಸಫರ್ ಆಗ್ತದೆ. ಯಾಕಂದರೆ ಅವನು ಇನ್ನೊಬ್ಬರಿಗೆ ತೋರಿಸುವ ಪ್ರೀತಿ ಇರ್ಬೋದು, ಅಥವಾ ತೋರಿಸುವ ಒಂದು ಏನು ಬೇರೆ ಬೇರೆ ರೀತಿಯ ರಿಯಾಕ್ಷನ್ ಕೊಡುವಂಥದ್ದು ಇರ್ಬೋದು, ಅದರಲ್ಲಿ ವ್ಯತ್ಯಾಸ ಆಗ್ತದೆ. ಅವರಿಗೆ ಏನನ್ನಿಸ್ತದೆ, ಕೆಲವರು ಇದು ಬೇಕಂತ ಮಾಡ್ತಿದ್ದಾನೆ ಅಂತ, ಅವ್ರು ಇವರೊಟ್ಟಿಗೆ ಮತ್ತೆ ಆ ಸಂಬಂಧವನ್ನು ಉಳಿಸ್ಕೊಳ್ಳೋದಿಲ್ಲ, ಅವನೊಟ್ಟಿಗೆ ಮಾತಾಡೋದೇ ಬೇಡಪ್ಪ, ಬಿಟ್ಟು ಬಿಡು ಅಂತ. ಸೊ ಒಮ್ಮೆ ಅವ್ರು ಹುಷಾರಾದರೆ ಇಡೀ ಕುಟುಂಬ ಅದರಿಂದ ನಿಜ ಇದಾಗ್ತದೆ, ಬೆನಿಫಿಟ್ ಆಗ್ತದೆ. ಬಹುಶಃ ನಿಮ್ಮ ದೀರ್ಘ ಅನುಭವದಲ್ಲಿ ಮನುಷ್ಯನನ್ನ ಅಧ್ಯಯನ ಮಾಡುವಂಥದ್ದೇ ಒಂದು ಆಸಕ್ತಿಕರ ಆಗಿರ್ಬೋದು. ಒಬ್ಬರಿಗಿಂತ ಒಬ್ಬರು ಭಿನ್ನ ಆಗಿರ್ತಾರೆ, ಒಬ್ಬ ವ್ಯಕ್ತಿಗಿಂತ ಇನ್ನೊಬ್ಬ ವ್ಯಕ್ತಿ ಭಿನ್ನ, ಒಬ್ಬರೊಬ್ಬರಿಗೆ ಬರುವಂಥ ಕಾಯಿಲೆಗಳೇ ಭಿನ್ನ. ಹೌದು, ಓಕೆ ಡಾಕ್ಟ್ರೆ, ಕೊನೆಯದೊಂದು ಪ್ರಶ್ನೆ. ಈ ಪ್ರಶ್ನೆ ಜೊತೆಗೇ ನಾವು ಆರಂಭ ಮಾಡಿದ್ವಿ ಆ ವಿಚಾರವನ್ನೇ ಮಾತಾಡುತ್ತಾ. ಒಂದು ಸ್ವಸ್ಥ ಸಮಾಜದಲ್ಲಿ ಒಬ್ಬ ಮಾನಸಿಕ ಆರೋಗ್ಯ ತಜ್ಞನ, ವೈದ್ಯನ, ಮನೋವೈದ್ಯನ ಅಗತ್ಯತೆ ಎಷ್ಟಿದೆ ಅನ್ನುವಂಥದ್ದು ತುಂಬ ಇದೆ. ನೀವು ವಿದೇಶಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ಇಂತಿಷ್ಟು
ಜನಸಂಖ್ಯೆಗೆ ಸರಿಯಾಗಿ ಮಾನಸಿಕ ವೈದ್ಯರು ಮನೋವೈದ್ಯರ ಸಂಖ್ಯೆ ತುಂಬ ಕಡಿಮೆ ಆದ್ದರಿಂದ ನಮ್ಮ ಮೇಲೆ ಬರ್ಡನ್ ಜಾಸ್ತಿ ಇದೆ ನಿಜ ನಮ್ಮ ಇಲ್ಲಿ ಭಾರತದಲ್ಲಿ ಕೆಲಸ ಮಾಡೋ ಮನೋವೈದ್ಯರ ಮೇಲೆ ತುಂಬ ಬರ್ಡನ್ ಇದೆ ಸಮಸ್ಯೆಗಳು ಏನು ಏನಾಗ್ತಿದೆ ಅಂತ ಹೇಳಿದ್ರೆ ಎಷ್ಟೋ ಜನ ಡಾಕ್ಟರ್ ಹತ್ರ ಹೋಗುವುದಿಲ್ಲ ಒಂದು ಅರಿವಿರುವುದಿಲ್ಲ ಇನ್ನೊಂದು ಹಣಕಾಸಿನ ಸಮಸ್ಯೆ ಇರಬಹುದು ಇನ್ನೊಂದು ಡಾಕ್ಟರ್ಸ್ ಅವೈಲೇಬಿಲಿಟಿ ಇಲ್ಲದೆ ಇರಬಹುದು ಸೊ ಆದ್ದರಿಂದ ಮಾನಸಿಕ ಆರೋಗ್ಯದ ಸಮಸ್ಯೆ ತುಂಬ ಇದೆ ಅದಕ್ಕೆ ಸರಿಯಾಗಿ ಮನೋವೈದ್ಯರ ಸಂಖ್ಯೆ ಕೂಡ ಜಾಸ್ತಿ ಆಗಬೇಕು ನಾನೀಗ ತುಂಬ ಜನ ಯಂಗ್ಸ್ಟರ್ಸಿಗೆ ಹೇಳ್ತಾ ಇರ್ತೀನಿ ನನ್ನ ಕ್ಲಿನಿಕ್ಕಿಗೆ ಬರುವ ಸಣ್ಣ ಮಕ್ಕಳಿಗೆ ಹೇಳ್ತಾ ಇದ್ದೇನೆ ಹೆಚ್ಚಿನವರು ನಾ ಇಂಜಿನಿಯರಿಂಗ್ ಮಾಡಬೇಕಂತ ಹೇಳ್ತಾರೆ ನಾನು ಅದೊಂದು ಎಲ್ಲರ ಹತ್ರ ಕೇಳ್ತೇನೆ ಯುವಕರು ಬಂದಾಗ ಮಕ್ಕಳು ಬಂದಾಗ ಸೊ ಹೆಚ್ಚಿನವರಿಗೆ ನಾನು ನೀವು ವೈದ್ಯಕೀಯ ತಗೊಳ್ಳಿ ಆಮೇಲೆ ಮನೋವೈದ್ಯಕೀಯ ತಗೊಳ್ಳಿ ರೂರಲ್ ಏರಿಯಾದಲ್ಲಿ ಸರ್ವಿಸ್ ಮಾಡಿ ಅನ್ನುವ ಒಂದು ಮಾತನ್ನು ಹೇಳ್ತಾ ಇರ್ತೇನೆ ಯಾವಾಗಲೂ ಅಂದರೆ ಖಂಡಿತವಾಗಿ ಇವತ್ತು ಭಾರತದಲ್ಲಿ ಮನೋವೈದ್ಯರ ಅಗತ್ಯತೆ ತುಂಬ ಇದೆ ಸೊ ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ಡಾಕ್ಟರ್ ಈಗಾಗಲೇ ಹೇಳಿದ ಹಾಗೆ ಅನೇಕ ಜನ ವಿದ್ಯಾರ್ಥಿಗಳಿರ್ತಾರೆ ಯುವಕರೇ ಇರ್ತಾರೆ ನಿಮ್ಮ ಕೆರಿಯರನ್ನು ಭವಿಷ್ಯವನ್ನು ಈ ದಿಶೆಯಲ್ಲಿ ಕೂಡ ನೀವು ಖಂಡಿತವಾಗಿ ರೂಪಿಸುವಂಥ ಬಗ್ಗೆ ಒಂದು ಆಲೋಚನೆಯನ್ನು ಮಾಡಬಹುದು ಸೊ ವೀಕ್ಷಕರೇ ಪರಿವರ್ತನ ಬದಲಾವಣೆಯತ್ತ ನಮ್ಮ ಚಿತ್ತ ವಿಶೇಷ ಕಾರ್ಯಕ್ರಮದ ಸರಣಿ ಕಾರ್ಯಕ್ರಮದ ಮೊದಲ ಎಪಿಸೋಡನ್ನು ಮುಗಿಸುವಂಥ ಪ್ರಯತ್ನ ಬಂದಿದೆ ಇದನ್ನೊಂದು ಬರೀ ಪೀಠಿಕೆಯಾಗಿ ನಾವು ಈ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ ಮುಂದಿನ ಕಾರ್ಯಕ್ರಮದಿಂದ ಪ್ರತಿಯೊಂದು ವಿಷಯಗಳನ್ನು ಸೆಲೆಕ್ಟಿವ್ ಆಗಿ ನಾವು ತೆಗೆದುಕೊಂಡು ಆ ವಿಚಾರಗಳ ಬಗ್ಗೆ ಸ್ವಲ್ಪ ದೀರ್ಘವಾಗಿ ಚರ್ಚೆ ಮಾಡಲಿಕ್ಕಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಪ್ರಕಾಶ್ ತೋಳರವರು ಅವರ ಅನುಭವದ ನೆಲೆಯಿಂದ ಅನೇಕ ವಿಚಾರಗಳನ್ನು ನಮ್ಮ ಜೊತೆಗೆ ತೆರೆದಿಟ್ಟಿದ್ದಾರೆ ಈ ಕಾಯಿಲೆ ಈ ಸಮಸ್ಯೆ ಇದರಿಂದ ಹೊರಗೆ ಬರುವಂಥ ವಿಧಾನ ಅನೇಕ ವಿಚಾರಗಳು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಇದರ ಬಗ್ಗೆ ಕೀಳರಿಮೆ ಬೇಡ ಹಿಂಜರಿಕೆ ಬೇಡ ಭಯ ಬೇಡ ನಾವು ಸರಿಯಾದಂಥ ಸಮಯದಲ್ಲಿ ಸರಿಯಾದಂಥ ವ್ಯಕ್ತಿಯ ಮೂಲಕವಾಗಿ ಸರಿಯಾದಂಥ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳುವುದರ ಮೂಲಕವಾಗಿ ಎಲ್ಲರೂ ಕೂಡ ಒಂದು ಒಳ್ಳೆಯ ಸಮಾಜದಲ್ಲಿ ನಮ್ಮ ನಿಮ್ಮ ಹಾಗೇನೆ ಈ ಥರದ ಸಮಸ್ಯೆಗಳಿರುವವರು ಕೂಡ ಆಸಕ್ತಿಯಿಂದ ಅವರು ಕೂಡ ಒಳ್ಳೆಯ ಜೀವನವನ್ನು ನಡೆಸ್ಬೋದು ಅನ್ನುವಂಥ ಒಂದು ಸಂದೇಶವನ್ನು ಈ ಕಾರ್ಯಕ್ರಮದ ಮೂಲಕವಾಗಿ ಕೊಡ್ತಾ ಡಾಕ್ಟರ್ ಪ್ರಕಾಶ್ ತೋಳರವರಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೀಕ್ಷಕರೇ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮುಂದಿನ ಎಪಿಸೋಡ್ನಲ್ಲಿ ಡಾಕ್ಟರ್ ಜೊತೆಗೆ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಜೊತೆಗೆ ಮತ್ತೆ ಭೇಟಿಯಾಗೋಣ ನಿಮ್ಮ ಆರೋಗ್ಯವನ್ನು ದೈಹಿಕ ಆರೋಗ್ಯದಷ್ಟೇ ಪ್ರಮುಖವಾದಂಥ ಮಾನಸಿಕ ಆರೋಗ್ಯವನ್ನು ಕಾಯ್ದುಕೊಳ್ಳಿ ಜನರ ಜೊತೆಗೆ ಬೆರೆಯಿರಿ ಮಾತಾಡಿಕೊಳ್ಳಿ ನಿಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳಿ ಎಲ್ಲರೂ ಕೂಡ ಉತ್ತಮವಾದಂಥ ಒಂದು ಜೀವಿತವನ್ನು ನಡೆಸುವ ಅನ್ನುವಂಥ ಸದಾಶಯದೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24x7